ಓಂ ಶಾಂತಿ. ಮುರುಳಿ ದಿನಾಂಕ 10/12/2023. ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ 23/2/97. ಜೊತೆಗಾರ ಆದಂತಹ ಪರಮಾತ್ಮ ತಂದೆಯನ್ನು ಜೊತೆಗಿಟ್ಟುಕೊಂಡು ಸಾಕ್ಷಿ ಸ್ಥಿತಿಯಲ್ಲಿ ಇರಿ ಮತ್ತು ಖುಷಿಯ ಸಿಂಹಾಸನಕ್ಕೆ ಅಧಿಕಾರಿಯಾಗಿ. ಇಂದು ವಿಶ್ವ ಕಲ್ಯಾಣಕಾರಿಯಾದಂತಹ ಪರಮಾತ್ಮ ತಂದೆ ವಿಶ್ವದ ನಾಲ್ಕೂ ಕಡೆ ಇರುವ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ. ಎಲ್ಲ ಮಕ್ಕಳ ಸ್ನೇಹದ ರೇಖೆ ಮತ್ತು ಸಹಯೋಗದ ರೇಖೆ ಮಕ್ಕಳ ಚೆಹರೆಯಲ್ಲಿ ಬಾಪ್ತಾದರವರಿಗೆ ಕಾಣಿಸುತ್ತಿದೆ. ಪ್ರತಿಯೊಂದು ಮಗು ಮನಸ್ಸಿನಿಂದ ನನ್ನ ಬಾಬಾ ಅನ್ನುವ ಗೀತೆಯನ್ನು ಹಾಡುತ್ತಿದೆ. ಪ್ರತಿಯೊಂದು ಮಗುವಿನ ಮನಸ್ಸಿನ ನನ್ನ ಬಾಬಾ ಅನ್ನುವ ಗೀತೆ ಬಾಪ್ತಾದರವರಿಗೆ ಕೇಳಿಸುತ್ತಿದೆ. ಬಾಪ್ತಾದ ಮಕ್ಕಳ ಗೀತೆಯನ್ನು ಕೇಳಿ ಮಕ್ಕಳಿಗೆ ಪ್ರತಿಕ್ರಿಯೆಯನ್ನು ನೀಡುತ್ತಾರೆ. ಓ ನನ್ನ ಅತಿ ಪ್ರಿಯ ಮುದ್ದಿನ ಮಕ್ಕಳೇ, ಓ ನನ್ನ ಅತಿ ಸ್ನೇಹಿ ಮುದ್ದಿನ ಮಕ್ಕಳೇ ಎಂದು. ಪ್ರತಿಯೊಂದು ಮಗು ಪರಮಾತ್ಮ ತಂದೆಗೆ ಪ್ರಿಯ ಮಗು ಆಗಿದೆ. ಪ್ರತಿಯೊಬ್ಬ ಮಕ್ಕಳು ಪರಮಾತ್ಮ ತಂದೆಗೆ ಪ್ರಿಯ ಮಕ್ಕಳಾಗಿದ್ದಾರೆ. ಪ್ರತಿಯೊಬ್ಬ ಮಕ್ಕಳು ಪರಮಾತ್ಮ ತಂದೆಗೆ ಮುದ್ದಿನ ಮಕ್ಕಳಾಗಿದ್ದಾರೆ. ಏಕೆ? ಏಕೆಂದರೆ ನೀವೆಲ್ಲರೂ ಕೋಟಿಯಲ್ಲಿ ಕೆಲವರು ಮತ್ತು ಕೆಲವರಲ್ಲಿ ಕೆಲವರಾಗಿದ್ದೀರಾ. ಅಂದ ಮೇಲೆ ನೀವೆಲ್ಲರೂ ಪರಮಾತ್ಮ ತಂದೆಗೆ ಮುದ್ದಿನ ಮಕ್ಕಳಾಗಿದ್ದೀರಾ. ಅಂದ ಮೇಲೆ ಬಾಪ್ತಾದ ಮುದ್ದಿನ ಮಕ್ಕಳನ್ನು ನೋಡಿ ಖುಷಿ ಪಡುತ್ತಾರೆ. ಮಕ್ಕಳು ಕೂಡ ಸದಾ ಖುಷಿಯ ನೃತ್ಯವನ್ನು ಮಾಡುವುದನ್ನು ಬಾಪ್ತಾದ ನೋಡುತ್ತಿರುತ್ತಾರೆ ಮತ್ತು ಸದಾ ಮಕ್ಕಳು ಖುಷಿಯ ನೃತ್ಯವನ್ನು ಮಾಡುವುದನ್ನು ಬಾಪ್ತಾದ ನೋಡಲು ಬಯಸುತ್ತಾರೆ. ಮಕ್ಕಳು ಖುಷಿಯಲ್ಲಿ ಇರುತ್ತೀರಾ, ಆದರೆ ಪರಮಾತ್ಮ ತಂದೆ ಮಕ್ಕಳು ಸದಾ ಖುಷಿಯಲ್ಲಿ ಇರಬೇಕು ಎಂದು ಬಯಸುತ್ತಾರೆ. ನೀವು ಸದಾ ಖುಷಿಯಲ್ಲಿ ಇದ್ದೀರೋ ಅಥವಾ ಕೇವಲ ಖುಷಿಯಲ್ಲಿ ಇದ್ದೀರೋ? ಸದಾ ಖುಷಿಯಲ್ಲಿ ಇರುವುದಕ್ಕೂ ಮತ್ತು ಖುಷಿಯಲ್ಲಿ ಇರುವುದಕ್ಕೂ ಅಂತರ ಅಂತೂ ಇದೆ. ಕೆಲವೊಮ್ಮೆ ಬಹಳಷ್ಟು ಖುಷಿಯಲ್ಲಿ ಇರುತ್ತೀರಾ, ಕೆಲವೊಮ್ಮೆ ಕಡಿಮೆ ಖುಷಿಯಲ್ಲಿ ಇರುತ್ತೀರಾ, ಇನ್ನು ಕೆಲವೊಮ್ಮೆ ಬಹಳ ಕಡಿಮೆ ಖುಷಿಯಲ್ಲಿ ಇರುತ್ತೀರಾ. ಪರಮಾತ್ಮ ತಂದೆ ಮೊದಲೇ ತಿಳಿಸಿದ್ದಾರೆ, ವರ್ತಮಾನ ಸಮಯದಲ್ಲಿ ಇಡೀ ವಿಶ್ವದ ಆತ್ಮರಿಗೆ ಮಕ್ಕಳ ಇದೇ ಸೇವೆಯ ಅವಶ್ಯಕತೆ ಇದೆ. ನಿಮ್ಮ ಚೆಹರೆಯ ಮೂಲಕ, ನಿಮ್ಮ ನಯನದ ಮೂಲಕ, ನಿಮ್ಮ ಎರಡು ಶಬ್ದದ ಮೂಲಕ ಪ್ರತಿಯೊಂದು ಆತ್ಮದ ದುಃಖವನ್ನು ದೂರ ಮಾಡಿ ಅವರಿಗೆ ನೀವು ಖುಷಿಯನ್ನು ನೀಡಬೇಕು. ನಿಮ್ಮನ್ನು ನೋಡಿದ ತಕ್ಷಣ ಎಲ್ಲರಿಗೂ ಖುಷಿಯ ಅನುಭವ ಆಗಬೇಕು. ನಿಮ್ಮ ಚೆಹರೆ ಸದಾ ಖುಷಿಯ ಚೆಹರೆ ಆಗಿರಬೇಕು. ನಿಮ್ಮ ಮೂರ್ತಿ ಸದಾ ಖುಷಿಯ ಮೂರ್ತಿಯಾಗಿರಬೇಕು. ಏಕೆಂದರೆ ಮನಸ್ಸಿನ ಖುಷಿ ಚೆಹರೆಯಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಕೆಲವರು ಖುಷಿಗೋಸ್ಕರ ಬಹಳಷ್ಟು ಅಲೆದಾಡುತ್ತಿದ್ದಾರೆ, ಕೆಲವರು ಬಹಳಷ್ಟು ತೊಂದರೆಯ ಅನುಭವ ಮಾಡುತ್ತಿದ್ದಾರೆ, ಕೆಲವರು ದುಃಖದ ಅಲೆಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದಾರೆ. ಅಂತಹ ಆತ್ಮರು ಖುಷಿಯಲ್ಲಿ ಇರುವುದು ಅಸಂಭವ ಎಂದು ತಿಳಿದುಕೊಂಡಿದ್ದಾರೆ. ಆದರೆ ಆ ದುಃಖಿ ಆತ್ಮರು ನಿಮ್ಮ ಸಮ್ಮುಖಕ್ಕೆ ಬಂದ ತಕ್ಷಣ ನಿಮ್ಮ ಮೂರ್ತಿ, ನಿಮ್ಮ ವೃತ್ತಿ, ನಿಮ್ಮ ದೃಷ್ಟಿ ಆ ಆತ್ಮವನ್ನು ಪರಿವರ್ತನೆ ಮಾಡಿಬಿಡಬೇಕು. ಇಂದು ಮನಸ್ಸಿನ ಖುಷಿಗೋಸ್ಕರ ಜನ ಎಷ್ಟೊಂದು ಹಣವನ್ನು ಖರ್ಚು ಮಾಡುತ್ತಾರೆ, ಮನೋರಂಜನೆಗೋಸ್ಕರ ಹೊಸ ಹೊಸ ಸಾಧನಗಳನ್ನು ನಿರ್ಮಾಣ ಮಾಡಿಕೊಳ್ಳುತ್ತಾರೆ. ಆದರೆ ಅವರ ಬಳಿ ಇರುವ ಸಾಧನ ಅಲ್ಪಕಾಲದ ಸಾಧನ ಆಗಿದೆ. ನಿಮ್ಮ ಬಳಿ ಇರುವಂತಹ ಸಾಧನ ಸದಾ ಕಾಲದ ಸತ್ಯ ಸಾಧನ ಆಗಿದೆ. ಅಂದ ಮೇಲೆ ಈ ಸಾಧನದ ಮೂಲಕ ನೀವು ಆ ಆತ್ಮರನ್ನು ಪರಿವರ್ತನೆ ಮಾಡಿಬಿಡಿ. ಅವರು ಅಯ್ಯೋ ಅಯ್ಯೋ ಎಂದು ಹೇಳುತ್ತಾ ನಿಮ್ಮ ಸಮ್ಮುಖಕ್ಕೆ ಬರುತ್ತಾರೆ, ಆದರೆ ನಿಮ್ಮ ಬಳಿ ಬಂದು ವಾಪಸ್ ಹೋಗುವಾಗ ಅವರು ವಾಹ ವಾಹ ಎಂದು ಹೇಳುತ್ತಾ ವಾಪಸ್ ಹೋಗಬೇಕು. ವಾಹ, ಎಂತಹ ಚಮತ್ಕಾರವನ್ನು ನೀವು ಮಾಡಿದ್ದೀರಾ ಎಂದು ಅವರು ನಿಮ್ಮ ಮಹಿಮೆಯನ್ನು ಮಾಡಬೇಕು. ಪರಮಾತ್ಮನ ಆತ್ಮರಾದ ಇವರು ಎಂತಹ ಚಮತ್ಕಾರವನ್ನು ಮಾಡಿದ್ದಾರೆ ಎಂದು ಅವರು ನಿಮ್ಮ ಮಹಿಮೆಯನ್ನು ಮಾಡಬೇಕು. ಅಂದ ಮೇಲೆ ಈಗ ನೀವು ಇಂತಹ ಸೇವೆಯನ್ನು ಮಾಡಿ. ಸಮಯ ಪ್ರತಿ ಸಮಯ ಕಳೆದಂತೆ ಅಲ್ಪ ಕಾಲದ ಸಾಧನದ ಮೂಲಕ ಎಲ್ಲರೂ ತೊಂದರೆಯ ಅನುಭವವನ್ನು ಮಾಡುತ್ತಾ ದುಃಖಿಗಳಾಗುತ್ತಾರೆ. ಇಂತಹ ಸಮಯದಲ್ಲಿ ನಿಮ್ಮ ಖುಷಿ ಅವರಿಗೆ ಆಶ್ರಯ ಆಗಿಬಿಡುತ್ತದೆ. ಏಕೆಂದರೆ ನೀವು ಖುಷಿಯಲ್ಲಿ ಇರುವಂತಹ ಭಾಗ್ಯಶಾಲಿಗಳಾಗಿದ್ದೀರಾ. ನೀವು ಖುಷಿಯಲ್ಲಿ ಇರುವಂತಹ ಭಾಗ್ಯಶಾಲಿಗಳಾಗಿದ್ದೀರೋ ಅಥವಾ ಇಲ್ಲವೋ? ನೀವು ಖುಷಿಯಲ್ಲಿ ಇರುವಂತಹ ಅರ್ಧ ಭಾಗ್ಯಶಾಲಿಗಳಾಗಿದ್ದೀರೇನು? ಇಲ್ಲ, ನೀವು ಸದಾ ಖುಷಿಯಲ್ಲಿ ಇರುವಂತಹ ಭಾಗ್ಯಶಾಲಿ ಆತ್ಮರಾಗಿದ್ದೀರಾ. ಇಡೀ ಕಲ್ಪದಲ್ಲಿ ನಿಮ್ಮಂತಹ ಭಾಗ್ಯಶಾಲಿ ಆತ್ಮರು ಯಾರೂ ಇರಲು ಸಾಧ್ಯ ಇಲ್ಲ. ಅಂದ ಮೇಲೆ ನಿಮ್ಮ ಚೆಹರೆ ಮತ್ತು ನಿಮ್ಮ ಚಲನೆಯ ಮೂಲಕ ಆ ಖುಷಿಯ ಭಾಗ್ಯದ ನಶೆಯ ಅನುಭವವನ್ನು ಎಲ್ಲರಿಗೂ ಮಾಡಿಸಿ. ನೀವೀಗ ಖುಷಿಯ ಅನುಭವವನ್ನು ಮಾಡಿಸಬಹುದು ಅಥವಾ ನೀವು ಖುಷಿಯ ಅನುಭವವನ್ನು ಮಾಡಿಸುತ್ತೀರಾ? ಬ್ರಾಹ್ಮಣ ಜೀವನದಲ್ಲಿ ಒಂದು ವೇಳೆ ಖುಷಿ ಇರದೇ ಇದ್ದರೆ ನೀವು ಬ್ರಾಹ್ಮಣರಾಗಿ ಏನು ಲಾಭ ಆಯಿತು? ಬ್ರಾಹ್ಮಣ ಜೀವನ ಅಂದರೆ ಖುಷಿಯ ಜೀವನ ಆಗಿದೆ. ಕೆಲವೊಮ್ಮೆ ಕೆಲವೊಮ್ಮೆ ಬಾಪ್ತಾದ ನೋಡುತ್ತಾರೆ, ಕೆಲವು ಮಕ್ಕಳ ಚೆಹರೆ ಹೇಗಾಗಿ ಬಿಡುತ್ತದೆ ಅಂದರೆ ಮಕ್ಕಳ ಚೆಹರೆಯಲ್ಲಿ ಖುಷಿ ಮಾಯ ಆಗುತ್ತದೆ, ಮಕ್ಕಳ ಚೆಹರೆಯಲ್ಲಿ ಸ್ವಲ್ಪ ಬೇಸರದ ರೇಖೆ ಕಾಣಿಸುತ್ತದೆ. ಈ ರೀತಿ ಏಕೆ ಆಗುತ್ತದೆ?
ಅನ್ನುವುದು ಮಕ್ಕಳಿಗೆ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ಮಕ್ಕಳು ನಗುತ್ತಿದ್ದೀರಾ? ಅಂದ ಮೇಲೆ ಬಾಪ್ತಾದ ಮಕ್ಕಳ ಇಂತಹ ಚೆಹರೆಯನ್ನು ನೋಡಿ ಮಕ್ಕಳ ಬಗ್ಗೆ ದಯೆಯನ್ನು ತೋರಿಸುತ್ತಾರೆ. ಮಕ್ಕಳ ಇಂತಹ ಬೇಸರದ ಚೆಹರೆಯನ್ನು ನೋಡಿದಾಗ ಬಾಪ್ತಾದರವರಿಗೆ ಮಕ್ಕಳ ಮೇಲೆ ದಯೆ ಬರುತ್ತದೆ ಮತ್ತು ಮಕ್ಕಳ ಬೇಸರದ ಚೆಹರೆಯನ್ನು ನೋಡಿ ಬಾಪ್ತಾದರವರಿಗೆ ಸ್ವಲ್ಪ ಆಶ್ಚರ್ಯ ಆಗುತ್ತದೆ. ನನ್ನ ಮಕ್ಕಳು ಬೇಸರಕ್ಕೊಳಗಾಗಿದ್ದಾರೆ ಎಂದು ತಂದೆಗೆ ಆಶ್ಚರ್ಯ ಆಗುತ್ತದೆ. ನಾವೆಲ್ಲರೂ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ. ಪರಮಾತ್ಮ ತಂದೆಗೆ ಮಕ್ಕಳಾದ ನಾವು ಬೇಸರಕ್ಕೊಳಗಾಗುವುದನ್ನು ನೋಡಿ ತಂದೆಗೆ ಆಶ್ಚರ್ಯ ಆಗುತ್ತದೆ. ಪರಮಾತ್ಮನ ಮಕ್ಕಳು ಬೇಸರಕ್ಕೊಳಗಾಗಲು ಸಾಧ್ಯ ಇದೇನು? ಪರಮಾತ್ಮನ ಮಕ್ಕಳು ಬೇಸರಕ್ಕೊಳಗಾಗಲು ಸಾಧ್ಯ ಇಲ್ಲ. ಬೇಸರಕ್ಕೊಳಗಾಗುವುದು ಅಂದರೆ ಮಾಯೆಗೆ ದಾಸರಾಗುವುದು, ಉದಾಸರಾಗುವುದು ಅಂದರೆ ಮಾಯೆಗೆ ದಾಸರಾಗುವುದಾಗಿದೆ. ಆದರೆ ನೀವೆಲ್ಲರೂ ಮಾಸ್ಟರ್ ಮಾಯಾಪತಿ ಆಗಿದ್ದೀರಾ? ಅಂದ ಮೇಲೆ ಮಾಯೆ ನಿಮ್ಮ ಸಮ್ಮುಖದಲ್ಲಿ ಏನಾಗಿದೆ? ಮಾಯೆ ನಿಮ್ಮ ಸಮ್ಮುಖದಲ್ಲಿ ಒಂದು ಸಣ್ಣ ಇರುವೆ ಕೂಡ ಅಲ್ಲ. ಮಾಯೆ ನಿಮ್ಮ ಸಮ್ಮುಖದಲ್ಲಿ ಸತ್ತು ಹೋದಂತಹ ಇರುವೆ ಆಗಿದೆ. ದೂರದಿಂದ ನೋಡಿದಾಗ ಮಾಯೆ ಜೀವಂತವಾಗಿದೆ ಎಂದು ನಿಮಗೆ ಅನ್ನಿಸುತ್ತದೆ, ಆದರೆ ಸಮೀಪಕ್ಕೆ ಹೋಗಿ ನೋಡಿದಾಗ ಗೊತ್ತಾಗುತ್ತದೆ ಮಾಯೆ ಸತ್ತು ಹೋದಂತಹ ಇರುವೆ ಆಗಿದೆ ಎಂದು. ಕೇವಲ ದೂರದಿಂದ ಮಾಯೆಯನ್ನು ಪರೀಕ್ಷಿಸುವ ಶಕ್ತಿ ನಿಮಗೆ ಬೇಕು. ಪರಮಾತ್ಮ ತಂದೆಯ ಜ್ಞಾನವನ್ನು ಹೇಗೆ ವಿಸ್ತಾರವಾಗಿ ಅರ್ಥ ಮಾಡಿಕೊಂಡಿದ್ದೀರಾ, ಅದೇ ರೀತಿ ಮಾಯೆಯ ಬಹುರೂಪವನ್ನು ನೀವೀಗ ಅರ್ಥ ಮಾಡಿಕೊಳ್ಳಿ. ಜ್ಞಾನವನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಿ. ಮಾಯೆ ಕೇವಲ ಭಯಪಡಿಸುತ್ತದೆ. ಹೇಗೆ ಸಣ್ಣ ಮಕ್ಕಳು ಇರುತ್ತಾರೆ, ತಂದೆ ತಾಯಿ ಮಕ್ಕಳನ್ನು ಭಯಪಡಿಸುತ್ತಾರೆ. ತಂದೆ ತಾಯಿ ಮಕ್ಕಳನ್ನು ನಿರ್ಭಯರನ್ನಾಗಿ ಮಾಡುವುದಕ್ಕೋಸ್ಕರ ಮೊದಲು ಮಕ್ಕಳನ್ನು ಭಯಪಡಿಸುತ್ತಾರೆ. ತಂದೆ ತಾಯಿ ಮಕ್ಕಳಿಗೆ ಏನನ್ನೂ ಮಾಡುವುದಿಲ್ಲ, ಆದರೆ ಎಲ್ಲ ಗೊತ್ತಿದ್ದರೂ ಕೂಡ ತಂದೆ ತಾಯಿ ಮಕ್ಕಳಿಗೆ ಭಯಪಡಿಸಲು ಪ್ರಯತ್ನ ಪಡುತ್ತಾರೆ. ಅದೇ ರೀತಿ ಮಾಯೆ ಕೂಡ ತನ್ನ ಬಹುರೂಪವನ್ನು ಧಾರಣೆ ಮಾಡಿಕೊಂಡು ಮಕ್ಕಳನ್ನು ಭಯಪಡಿಸಲು ಪ್ರಯತ್ನ ಪಡುತ್ತದೆ. ಯಾವಾಗ ಮಾಯೆ ಬಹುರೂಪವನ್ನು ಧಾರಣೆ ಮಾಡಿಕೊಳ್ಳುತ್ತದೆಯೋ ಆಗ ನೀವು ಸ್ವಯಂ ಬಹುರೂಪಿಯಾಗಿ ಮಾಯೆಯನ್ನು ಗುರುತಿಸಿ ಬಿಡಬೇಕು. ನಿಮಗೆ ಮಾಯೆಯನ್ನು ಪರೀಕ್ಷೆ ಮಾಡಲು ಸಾಧ್ಯ ಆಗುತ್ತದೆಯೋ ಅಥವಾ ಇಲ್ಲವೋ? ಮಾಯೆಯನ್ನು ಗುರುತಿಸಲು ನಿಮಗೆ ಸಾಧ್ಯ ಆಗುತ್ತಿಲ್ಲ. ಅಂದ ಮೇಲೆ ಯಾವ ಆಟವನ್ನು ಆಡುತ್ತೀರಾ? ಮಾಯೆಯ ಜೊತೆಗೆ ಯುದ್ಧವನ್ನು ಮಾಡಲು ಪ್ರಾರಂಭ ಮಾಡುತ್ತೀರಾ, ನಂತರ ಅಯ್ಯೋ ಮಾಯೆ ಬಂತು ಎಂದು ಹೇಳುತ್ತೀರಾ. ಮತ್ತು ಯುದ್ಧವನ್ನು ಮಾಡಿದಾಗ ನಿಮ್ಮ ಮನಸ್ಸು ಬುದ್ಧಿಗೆ ಸುಸ್ತಾಗುತ್ತದೆ. ಸುಸ್ತಾದಾಗ ಪುನಃ ಏನೆಂದು ಹೇಳುತ್ತೀರಾ? ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ, ಮಾಯೆ ಬಹಳಷ್ಟು ತೀಕ್ಷ್ಣವಾಗಿದೆ ಎಂದು ಹೇಳುತ್ತೀರಾ. ಆದರೆ ಮಾಯೆ ಏನೂ ಅಲ್ಲ, ನಿಮ್ಮ ದುರ್ಬಲತೆಯೇ ಮಾಯೆಯ ಭಿನ್ನ ಭಿನ್ನ ರೂಪವನ್ನು ಧಾರಣೆ ಮಾಡಿಕೊಳ್ಳುತ್ತದೆ. ಅಂದ ಮೇಲೆ ಬಾಪ್ತಾದ ಪ್ರತಿಯೊಂದು ಮಗುವನ್ನು ಖುಷಿಯ ನಶೆಯಲ್ಲಿ ಇರುವಂತಹ ಮಗುವಿನ ರೂಪದಲ್ಲಿ ನೋಡಲು ಬಯಸುತ್ತಾರೆ. ನಿಮ್ಮ ಚೆಹರೆಯಲ್ಲಿ ಪರಮಾತ್ಮ ತಂದೆ ಸದಾ ಖುಷಿಯನ್ನು ನೋಡಲು ಬಯಸುತ್ತಾರೆ. ಖುಷಿ ಅನ್ನುವ ಪೌಷ್ಟಿಕ ಆಹಾರವನ್ನು ಸ್ವೀಕಾರ ಮಾಡಿ ಸದಾ ನೀವು ಆರೋಗ್ಯವಂತರಾಗಿರುವ ರೂಪದಲ್ಲಿ ನಿಮ್ಮನ್ನು ನೋಡಲು ಬಾಪ್ತಾದ ಬಯಸುತ್ತಾರೆ. ಸದಾ ಖುಷಿಯ ಖಜಾನೆಯಿಂದ ಸಂಪನ್ನ ಆದಂತಹ ರೂಪದಲ್ಲಿ ನಿಮ್ಮನ್ನು ನೋಡಲು ಬಾಪ್ತಾದ ಬಯಸುತ್ತಾರೆ. ಅಂದ ಮೇಲೆ ಜೀವನದಲ್ಲಿ ನಿಮಗೆ ಏನು ಬೇಕು? ಜೀವನದಲ್ಲಿ ಒಂದನೆಯದಾಗಿ ಔಷಧಿ ಬೇಕು ಮತ್ತು ಎರಡನೆಯದಾಗಿ ಖಜಾನೆ ಬೇಕು. ಜೀವನದಲ್ಲಿ ಪೌಷ್ಟಿಕ ಆಹಾರ ಬೇಕು ಮತ್ತು ಖಜಾನೆ ಬೇಕು. ಮತ್ತು ಪುನಃ ನಿಮ್ಮ ಜೀವನದಲ್ಲಿ ನಿಮಗೆ ಏನು ಬೇಕು? ಅಂದ ಮೇಲೆ ನಿಮ್ಮ ಬಳಿ ಖುಷಿ ಅನ್ನುವ ಪೌಷ್ಟಿಕ ಆಹಾರ ಇದೆ, ಖುಷಿ ಅನ್ನುವ ಔಷಧಿ ನಿಮ್ಮ ಬಳಿ ಇದೆ. ಈ ಸ್ಟಾಕ್ ಎಂದಾದರೂ ಸಮಾಪ್ತಿ ಆಗುತ್ತದೇನು? ಖುಷಿ ಅನ್ನುವ ಔಷಧಿ ಅಥವಾ ಖುಷಿ ಅನ್ನುವ ಪೌಷ್ಟಿಕ ಆಹಾರದ ಸ್ಟಾಕ್ ಎಂದಾದರೂ ಸಮಾಪ್ತಿ ಆಗುತ್ತದೇನು? ನಿಮ್ಮ ಬಳಿ ಅಪಾರ ಖುಷಿಯ ಖಜಾನೆ ಇದೆ, ಅಪಾರ ಖುಷಿಯ ಖಜಾನೆ ಇದೆ ತಾನೆ? ಮತ್ತು ಖುಷಿಯ ಖಜಾನೆಯನ್ನು ಎಷ್ಟು ಖರ್ಚು ಮಾಡುತ್ತೀರೋ ಅಷ್ಟು ಖುಷಿಯ ಖಜಾನೆ ವೃದ್ಧಿ ಆಗುತ್ತದೆ. ಒಂದು ವೇಳೆ ನಿಮಗೆ ಬೇರೆ ಯಾವ ಪುರುಷಾರ್ಥವನ್ನು ಮಾಡಲು ಸಾಧ್ಯ ಆಗದೇ ಇದ್ದರೂ ಕೇವಲ ಒಂದು ಗುರಿಯನ್ನು ಇಟ್ಟುಕೊಳ್ಳಿ, ಏನಾದರೂ ಆಗಲಿ, ಆದರೆ ನಾನು ಯಾವ ಕಾರಣಕ್ಕೂ ಖುಷಿಯನ್ನು ತ್ಯಾಗ ಮಾಡಬಾರದು. ಬಲೆ ನನ್ನ ಮನಸ್ಸಿನ ಸ್ಥಿತಿಯ ಮೂಲಕ ಎಂತಹ ಪರಿಸ್ಥಿತಿ ಬಂದರೂ ನಾನು ಖುಷಿಯನ್ನು ತ್ಯಾಗ ಮಾಡಬಾರದು. ಬಲೆ ಅನ್ಯ ಆತ್ಮರ ಮೂಲಕ ಎಂತಹ ಪರಿಸ್ಥಿತಿ ಬಂದರೂ ನಾನು ಖುಷಿಯನ್ನು ಬಿಡುವುದಿಲ್ಲ. ಬಲೆ ಪ್ರಕೃತಿಯ ಮೂಲಕ ಎಂತಹ ಪರಿಸ್ಥಿತಿ ಬಂದರೂ ನಾನು ಖುಷಿಯನ್ನು ಬಿಡುವುದಿಲ್ಲ. ಬಲೆ ವಾತಾವರಣದ ಮೂಲಕ ಏನೇ ಆದರೂ ಕೂಡ ನಾನು ಖುಷಿಯನ್ನು ತ್ಯಾಗ ಮಾಡಬಾರದು ಅನ್ನುವ ಪುರುಷಾರ್ಥವನ್ನು ಮಾಡಿ. ಈ ಪುರುಷಾರ್ಥ ಅಂತೂ ಸಹಜ ಪುರುಷಾರ್ಥ ಆಗಿದೆ ತಾನೆ? ಅಥವಾ ಖುಷಿ ಜಾರಿ ಹೋಗುತ್ತದೆಯೇನು? ಖುಷಿಯಲ್ಲಿ ಇರುವುದು ಸಹಜ ಆಗಿದೆಯೋ ಅಥವಾ ಕೆಲವೊಮ್ಮೆ ಖುಷಿಯಲ್ಲಿ ಇರುವುದು ಕಷ್ಟ ಎಂದು ಅನುಭವ ಆಗುತ್ತದೆಯೋ? ದೃಢ ಸಂಕಲ್ಪವನ್ನು ಧಾರಣೆ ಮಾಡಿಕೊಳ್ಳಿ ಮತ್ತು ಉಳಿದ ಎಲ್ಲಾ ಮಾತನ್ನು ಮರೆತು ಬಿಡಿ. ಈ ಒಂದು ಮಾತನ್ನು ಪಕ್ಕಾ ರೂಪದಲ್ಲಿ ಧಾರಣೆ ಮಾಡಿಕೊಳ್ಳಿ. ನಾನು ಖುಷಿಯಲ್ಲೇ ಇರಬೇಕು ಅನ್ನುವ ಮಾತನ್ನು ಪಕ್ಕಾ ರೂಪದಲ್ಲಿ ಧಾರಣೆ ಮಾಡಿಕೊಳ್ಳಿ. ಆಗ
ಉಳಿದ ಮಾತು ನಿಮಗೆ ಯಾವ ರೀತಿ ಅನುಭವ ಆಗುತ್ತದೆ ಆಗ ಉಳಿದ ಮಾತು ಆಟ ಎಂದು ಅನುಭವ ಆಗುತ್ತದೆ. ನೀವೀಗ ಆಟವನ್ನು ನೋಡುತ್ತಿದ್ದೀರಾ. ಸಾಕ್ಷಿ ಸ್ಥಿತಿಯಲ್ಲಿ ಸ್ಥಿತಾಗಿ ನೀವು ಆಟವನ್ನು ನೋಡಿ. ಸದಾ ಸಾಕ್ಷಿ ಸ್ಥಿತಿಯಲ್ಲಿ ನೀವೀಗ ಸ್ಥಿತಾಗಿರಬೇಕು. ಸದಾ ಸಾಕ್ಷಿ ಸ್ಥಿತಿಯಲ್ಲಿ ಇದ್ದು ನೀವು ಸ್ವಯಂನ ಆಟವನ್ನು ಆಡಬೇಕು ಮತ್ತು ನಿಮ್ಮ ಆಟವನ್ನು ನೋಡಬೇಕು. ಬಲೆ ಯಾರಾದರೂ ನಿಮಗೆ ಅಪಮಾನವನ್ನು ಮಾಡುವಂತಹ ಆತ್ಮರು ಇರಬಹುದು ಅಥವಾ ಯಾರಾದರೂ ನಿಮಗೆ ತೊಂದರೆಯನ್ನು ಕೊಡುವಂತಹ ಆತ್ಮರು ಇರಬಹುದು. ಆದರೆ ನೀವು ಸಾಕ್ಷಿ ಸ್ಥಿತಿಯಲ್ಲಿ ಸ್ಥಿತಾಗಬೇಕು. ಸಾಕ್ಷಿ ಸ್ಥಿತಿಯ ನಶೆಯಲ್ಲಿ ನೀವು ಸ್ಥಿತಾದಾಗ ಅವರು ಎಷ್ಟೇ ಪ್ರಯತ್ನ ಪಟ್ಟರೂ ನಿಮ್ಮನ್ನು ಆ ಸ್ಥಿತಿಯಿಂದ ಕೆಳಗಡೆ ಇಳಿಸಲು ಸಾಧ್ಯ ಆಗುವುದಿಲ್ಲ. ಸಾಕ್ಷಿ ಸ್ಥಿತಿಯ ನಶೆಯಿಂದ ನಿಮ್ಮನ್ನು ಕೆಳಗಡೆ ಇಳಿಸಲು ಯಾರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನೀವು ನಿಮ್ಮ ಸಾಕ್ಷಿ ಸ್ಥಿತಿಯಿಂದ ಕೆಳಗಡೆ ಬರಬೇಡಿ. ಸಾಕ್ಷಿ ಸ್ಥಿತಿಯನ್ನು ಬಿಟ್ಟು ನೀವು ಕೆಳಗಡೆ ಬಂದಾಗ ಖುಷಿ ಕಡಿಮೆ ಆಗಿಬಿಡುತ್ತದೆ. ಅಂದ ಮೇಲೆ ಬಾಪ್ತಾದ ಮೊದಲೇ ಎರಡು ಶಬ್ದವನ್ನು ತಿಳಿಸಿದ್ದಾರೆ. ಒಂದನೆಯ ಶಬ್ದ ಅಂದರೆ ಪರಮಾತ್ಮ ತಂದೆ ನಮ್ಮ ಜೊತೆಗಾರಾಗಿದ್ದಾರೆ ಮತ್ತು ಎರಡನೆಯ ಶಬ್ದ ಅಂದರೆ ನಾವು ಸದಾ ಸಾಕ್ಷಿ ಸ್ಥಿತಿಯಲ್ಲಿ ಇರಬೇಕು. ಯಾವಾಗ ಬಾಪ್ತಾದ ನಮ್ಮ ಜೊತೆಗಾರಾಗಿ ನಮ್ಮ ಜೊತೆಗಿದ್ದಾರೋ ಮತ್ತು ನಾವು ಸದಾ ಸಾಕ್ಷಿ ಸ್ಥಿತಿಯಲ್ಲಿ ಸದಾ ಸ್ಥಿತ ಆಗಿದ್ದೇವೋ ಆಗ ಯಾರೂ ನಮ್ಮನ್ನು ಕೆಳಗಡೆ ಇಳಿಸಲು ಸಾಧ್ಯ ಇಲ್ಲ. ಸಾಕ್ಷಿ ಸ್ಥಿತಿಯಲ್ಲಿ ನಾವು ಸದಾ ಶಕ್ತಿಶಾಲಿ ರೂಪದಲ್ಲಿ ಸ್ಥಿತ ಆಗಿರಬೇಕು. ಬಾಪ್ತಾದ ನಮ್ಮ ಜೊತೆಗಿದ್ದಾರೆ ಎಂದು ಸದಾ ಎಲ್ಲಾ ಮಕ್ಕಳು ಹೇಳುತ್ತೀರಾ. ಪರಮಾತ್ಮ ತಂದೆ ಸದಾ ನಮ್ಮ ಜೊತೆಗಾರಾಗಿ ನಮ್ಮ ಜೊತೆಗೆ ಇದ್ದಾರೆ. ಆದರೆ ಮಾಯೆಯ ಪ್ರಭಾವ ಈಗಲೂ ಮಕ್ಕಳ ಮೇಲೆ ಆಗುತ್ತಿದೆ ಮತ್ತು ಪುನಃ ಮಕ್ಕಳು ಹೇಳುತ್ತೀರಾ ಬಾಪ್ತಾದ ಜೊತೆಗಿದ್ದಾರೆ, ಪರಮಾತ್ಮ ತಂದೆ ಜೊತೆಗಿದ್ದಾರೆ, ಪರಮಾತ್ಮ ತಂದೆ ಜೊತೆಗಿದ್ದಾರೆ ಎಂದು ನೀವೆಲ್ಲರೂ ಹೇಳುತ್ತೀರಾ. ಅಂದ ಮೇಲೆ ಇಂತಹ ಜೊತೆಗಾರ ಆದಂತಹ ಪರಮಾತ್ಮ ತಂದೆಯನ್ನು ಸಮಯಕ್ಕೆ ಸರಿಯಾಗಿ ನೀವೇಕೆ ಉಪಯೋಗ ಮಾಡಿಕೊಳ್ಳುವುದಿಲ್ಲ? ಪರಿಸ್ಥಿತಿ ಬಂದಾಗ ಪರಮಾತ್ಮ ತಂದೆಯನ್ನು ದೂರ ಮಾಡಿಕೊಂಡು ಒಂಟಿಯಾಗಿ ಬಿಡುತ್ತೀರಾ? ಕೆಲವರ ಬಳಿ ಅವರ ಜೊತೆಗಾರರು ಇರುತ್ತಾರೆ. ಯಾರಾದರೂ ಜೊತೆಗಾರರು ನಿಮ್ಮ ಜೊತೆಗೆ ಇದ್ದಾಗ ಕೆಲವೊಮ್ಮೆ ಅಂತಹ ಯಾವುದೋ ಕೆಲಸ ಬಂತು ಅಥವಾ ಅಂತಹ ಯಾವುದೋ ಪರಿಸ್ಥಿತಿ ಅಥವಾ ಮಾತು ಬಂತು ಅಂದರೆ ಜೊತೆಗಾರರು ಜೊತೆಗಿದ್ದಾರೆ ಅನ್ನುವ ವಿಚಾರ ಕೂಡ ಮನಸ್ಸಿನಲ್ಲಿ ಇರುವುದಿಲ್ಲ. ಏಕೆಂದರೆ ಆ ಮಾತಿನ ಗೊಂದಲದಲ್ಲಿ ಸಿಕ್ಕಿಹಾಕಿಕೊಂಡು ಬಿಡುತ್ತಾರೆ. ಅದೇ ರೀತಿ ಪರಮಾತ್ಮ ತಂದೆ ಜೊತೆಗಿದ್ದಾರೆ ಎಂದು ನೀವು ಒಪ್ಪಿಕೊಂಡಿದ್ದೀರಾ? ಪರಮಾತ್ಮ ತಂದೆ ಜೊತೆಗಿದ್ದಾರೆ ಎಂದು ನೀವು ಅನುಭವ ಮಾಡುತ್ತೀರಾ? ಪರಮಾತ್ಮ ತಂದೆ ನನ್ನ ಜೊತೆಗಾರ ಆಗಿಲ್ಲ, ಪರಮಾತ್ಮ ತಂದೆ ನನ್ನ ಜೊತೆಗೆ ಇಲ್ಲ ಎಂದು ಯಾರಾದರೂ ಹೇಳುತ್ತೀರೇನು? ಇಲ್ಲ. ಪರಮಾತ್ಮ ತಂದೆ ಜೊತೆಗಿದ್ದಾರೆ ಎಂದು ಎಲ್ಲರೂ ಹೇಳುತ್ತೀರಾ? ಎಲ್ಲರೂ ಹೇಳುತ್ತೀರಾ ಪರಮಾತ್ಮ ತಂದೆ ನನ್ನ ಜೊತೆಗಾರ ಆಗಿದ್ದಾರೆ ಎಂದು. ಪರಮಾತ್ಮ ತಂದೆ ನಿಮ್ಮ ಜೊತೆಗಾರ ಆಗಿದ್ದಾರೆ ಎಂದು ಎಂದೂ ಯಾರೂ ಹೇಳುವುದಿಲ್ಲ. ಪ್ರತಿಯೊಬ್ಬರೂ ಹೇಳುತ್ತೀರಾ ಪರಮಾತ್ಮ ತಂದೆ ನನ್ನ ಜೊತೆಗಾರ ಆಗಿದ್ದಾರೆ ಎಂದು, ಪರಮಾತ್ಮ ತಂದೆ ನನ್ನ ಜೊತೆಗಾರ ಆಗಿದ್ದಾರೆ ಎಂದು ಹೇಳುತ್ತೀರಾ? ಮನಸ್ಸಿನಿಂದ ಹೇಳುತ್ತೀರಾ ಪರಮಾತ್ಮ ತಂದೆ ನನ್ನ ಜೊತೆಗಾರ ಆಗಿದ್ದಾರೆ ಎಂದು? ಪರಮಾತ್ಮ ತಂದೆ ನನ್ನ ಜೊತೆಗಾರ ಆಗಿದ್ದಾರೆ ಎಂದು ಮನಸ್ಸಿನಿಂದ ಹೇಳುತ್ತೀರೋ ಅಥವಾ ಕೇವಲ ಬಾಯಿಂದ ಹೇಳುತ್ತೀರೋ? ಎಲ್ಲರೂ ಪರಮಾತ್ಮ ತಂದೆ ನನ್ನ ಜೊತೆಗಾರ ಆಗಿದ್ದಾರೆ ಎಂದು ಮನಸ್ಸಿನಿಂದ ಹೇಳುತ್ತೀರ ತಾನೇ? ಬಾಪ್ತಾದ ಒಂದು ಆಟವನ್ನು ನೋಡುತ್ತಾರೆ. ಪರಮಾತ್ಮ ತಂದೆ ಜೊತೆಗಾರಾಗಿ ಜೊತೆಗೆ ಕುಳಿತಿದ್ದಾರೆ ಮತ್ತು ಯಾವಾಗ ನಿಮ್ಮ ಸಮ್ಮುಖಕ್ಕೆ ಪರಿಸ್ಥಿತಿ ಬರುತ್ತದೆಯೋ ಆಗ ಮಕ್ಕಳು ಪರಿಸ್ಥಿತಿಯನ್ನು ಎದುರಿಸುವ ಮಾತಿನಲ್ಲಿ ಎಷ್ಟು ಮುಳುಗಿ ಬಿಡುತ್ತಾರೆ ಅಂದರೆ ಜೊತೆಗಾರಾಗಿ ಜೊತೆಗೆ ಯಾರಿದ್ದಾರೋ ಅವರ ಕಡೆ ನೋಡುವುದೇ ಇಲ್ಲ. ಆಗ ಪರಮಾತ್ಮ ತಂದೆ ಏನನ್ನು ಮಾಡುತ್ತಾರೆ? ಜೊತೆಗಾರ ಆದಂತಹ ಪರಮಾತ್ಮ ತಂದೆ ಆಗ ಸಾಕ್ಷಿಯಾಗಿ ಮಕ್ಕಳ ಆಟವನ್ನು ನೋಡುತ್ತಾರೆ. ಎಂದೂ ಈ ರೀತಿ ಮಾಡಬೇಡಿ. ಪರಮಾತ್ಮ ತಂದೆ ನನ್ನ ಜೊತೆಗಾರ ಆಗಿದ್ದಾರೆ ಎಂದು ಹೇಳುತ್ತೀರಾ? ಅಂದ ಮೇಲೆ ಪರಮಾತ್ಮ ತಂದೆ ಜೊತೆಯನ್ನು ನಿಭಾಯಿಸುತ್ತಾರೆ. ಯಾವಾಗ ಪರಮಾತ್ಮ ತಂದೆ ನನ್ನ ಜೊತೆಗಿದ್ದಾರೆ ಎಂದು ಹೇಳುತ್ತೀರೋ ಅಂದ ಮೇಲೆ ತಂದೆಯ ಜೊತೆಗೆ ಇದ್ದು ಜೊತೆಯನ್ನು ನಿಭಾಯಿಸಬೇಕು. ನೀವು ತಂದೆಯಿಂದ ದೂರ ಏಕೆ ಆಗುತ್ತೀರಾ? ಪರಮಾತ್ಮ ತಂದೆಯನ್ನು ದೂರ ಮಾಡಿಕೊಂಡು ನೀವೇಕೆ ಒಂಟಿ ಆಗುತ್ತೀರಾ? ಪರಮಾತ್ಮ ತಂದೆ ಜೊತೆಗಿರುವುದು ನಿಮಗೆ ಇಷ್ಟ ಆಗುವುದಿಲ್ಲ ಏನು? ಪರಮಾತ್ಮ ತಂದೆಗೆ ಮಕ್ಕಳ ಬಗ್ಗೆ ಶುಭ ಇಚ್ಛೆ ಇದೆ. ಪರಮಾತ್ಮ ತಂದೆ ಮಕ್ಕಳ ಬಗ್ಗೆ ಇದೇ ಶುಭ ಇಚ್ಛೆಯನ್ನು ಇಟ್ಟುಕೊಂಡಿದ್ದಾರೆ. ನನ್ನ ಪ್ರತಿಯೊಂದು ಮಗು ಸ್ವರಾಜ್ಯ ಅಧಿಕಾರಿಯಾಗಿ ನಂತರ ವಿಶ್ವರಾಜ್ಯಕ್ಕೆ ಅಧಿಕಾರಿಯಾಗಬೇಕು ಎಂದು. ಅಂದ ಮೇಲೆ ನೀವೆಲ್ಲರೂ ಪ್ರಜೆಗಳಾಗುತ್ತೀರೇನು? ನೀವೆಲ್ಲರೂ ಪ್ರಜೆ ಆಗುವಂಥವರಾಗಿದ್ದೀರೇನು? ನೀವ್ಯಾರೂ ಕೂಡ ಪ್ರಜೆ ಆಗುವುದಿಲ್ಲ ತಾನೇ? ನೀವು ಪ್ರಜೆ ಆಗಬಾರದು. ನೀವೀಗ ರಾಜ ಆಗಬೇಕು, ಮಹಾರಾಜ ಆಗಬೇಕು. ವಿಶ್ವಕ್ಕೆ ರಾಜ ಆಗುವಂಥವರು ನೀವಾಗಿದ್ದೀರಾ? ರಾಜ ಆಗುವಂಥವರಾಗಿದ್ದೀರ ತಾನೇ? ಮಹಾರಾಜ ಆಗುವಂಥವರಾಗಿದ್ದೀರ ತಾನೇ? ವಿಶ್ವಕ್ಕೆ ರಾಜರಾಗುತ್ತೀರ ತಾನೇ? ಪ್ರಜೆಯನ್ನು ತಯಾರು ಮಾಡಿಕೊಳ್ಳುವಂಥವರು ನೀವಾಗಿದ್ದೀರಾ? ಪ್ರಜೆ ಆಗುವಂಥವರು ನೀವಲ್ಲ, ರಾಜ ಆಗುವಂಥವರು ನೀವಾಗಿದ್ದೀರಾ? ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳುವಂಥವರು ನೀವಾಗಿದ್ದೀರಾ? ಅಂದ ಮೇಲೆ ರಾಜ ಎಲ್ಲಿ ಕುಳಿತಿರುತ್ತಾರೆ?
ರಾಜ ಸಿಂಹಾಸನದ ಮೇಲೆ ಕುಳಿತಿರುತ್ತಾರೆ. ಯಾವಾಗ ಪ್ರತ್ಯಕ್ಷ ಜೀವನದಲ್ಲಿ ರಾಜ ಆಗಿ ಸಿಂಹಾಸನದ ಮೇಲೆ ಕುಳಿತಿರುತ್ತಾರೋ ಆಗ ರಾಜನಿಗೆ ಎಷ್ಟೊಂದು ನಶೆ ಇರುತ್ತದೆ. ಅಂದ ಮೇಲೆ ಸಿಂಹಾಸನದ ಮೇಲೆ ನೀವೆಲ್ಲರೂ ಕುಳಿತಿದ್ದೀರ ತಾನೆ. ಸಾಕ್ಷಿ ಸ್ಥಿತಿ ಅನ್ನುವ ಸಿಂಹಾಸನವನ್ನು ಬಿಡಬೇಡಿ. ನೀವೀಗ ಬೇರೆ ಬೇರೆ ಪುರುಷಾರ್ಥವನ್ನು ಮಾಡುತ್ತೀರಾ. ಸಪರೇಟ್ ಆಗಿ ಪುರುಷಾರ್ಥವನ್ನು ಮಾಡಲು ಹೋದಾಗ ಪುರುಷಾರ್ಥದಲ್ಲಿ ಸುಸ್ತಾಗಿ ಬಿಡುತ್ತೀರಾ. ಇಂದು ಮನಸಾ ಸೇವೆಯನ್ನು ಮಾಡಿದೆ, ಇಂದು ವಾಣಿಯ ಮೂಲಕ ಸೇವೆಯನ್ನು ಮಾಡಿದೆ, ಇಂದು ಸಂಬಂಧ ಸಂಪರ್ಕದಲ್ಲಿ ಬಂದಂತಹ ಆತ್ಮರ ಸೇವೆಯನ್ನು ಮಾಡಿದೆ. ಈ ರೀತಿ ಸಪರೇಟ್ ಆಗಿ ಪುರುಷಾರ್ಥವನ್ನು ಮಾಡಲು ಹೋದಾಗ ಸುಸ್ತಾಗಿ ಬಿಡುತ್ತೀರಾ. ಈಗ ಒಂದೇ ಪುರುಷಾರ್ಥವನ್ನು ಮಾಡಿ. ಸದಾ ಸಾಕ್ಷಿ ಸ್ಥಿತಿಯ ಸಿಂಹಾಸನದಲ್ಲಿ ಕುಳಿತಿರಬೇಕು ಮತ್ತು ಸದಾ ಖುಷಿ ಅನ್ನುವ ಸಿಂಹಾಸನದಲ್ಲಿ ಕುಳಿತಿರಬೇಕು ಅನ್ನುವ ಪುರುಷಾರ್ಥವನ್ನು ಮಾಡಿ. ಈ ಸಿಂಹಾಸನವನ್ನು ಎಂದೂ ಕೂಡ ಬಿಡಬೇಡಿ. ಕೆಲವು ರಾಜರು ಸೀರಿಯಸ್ ಆಗಿ ಸಿಂಹಾಸನದ ಮೇಲೆ ಕುಳಿತಿರುತ್ತಾರೆ, ಕೆಲವರು ಸಿಂಹಾಸನದ ಮೇಲೆ ಕುಳಿತಿರುತ್ತಾರೆ ಆದರೆ ಬಹಳಷ್ಟು ಕ್ರೋಧಿಗಳಾಗಿರುತ್ತಾರೆ, ಇನ್ನು ಕೆಲವರು ಅಫೀಷಿಯಲ್ ಆಗಿ ಸಿಂಹಾಸನದ ಮೇಲೆ ಕುಳಿತಿರುತ್ತಾರೆ. ಅಂತಹ ರಾಜರು ಯಾರಿಗಾದರೂ ಇಷ್ಟ ಆಗುತ್ತಾರೇನು? ಇಲ್ಲ, ಇವರು ರಾಜರೇ ಅಲ್ಲ ಎಂದು ಎಲ್ಲರೂ ಹೇಳುತ್ತಾರೆ. ಆದರೆ ನೀವು ಸದಾ ಕಾಲಕ್ಕೋಸ್ಕರ ಸಿಂಹಾಸನಕ್ಕೆ ಅಧಿಕಾರಿಯಾಗಿದ್ದೀರಾ. ಆ ರಾಜರು ಕೆಲವೊಮ್ಮೆ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೆ, ಕೆಲವೊಮ್ಮೆ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವುದಿಲ್ಲ. ಆದರೆ ಸಾಕ್ಷಿತನ ಅನ್ನುವ ಸಿಂಹಾಸನ ಎಂತಹ ಸಿಂಹಾಸನ ಆಗಿದೆ ಅಂದರೆ ಈ ಸಿಂಹಾಸನದ ಮೇಲೆ ಪ್ರತಿಯೊಂದು ಕಾರ್ಯವನ್ನು ಮಾಡುತ್ತಾ ನೀವು ಕುಳಿತಿರುತ್ತೀರಾ. ಪ್ರತಿಯೊಂದು ಕಾರ್ಯವನ್ನು ಮಾಡುತ್ತಿದ್ದರೂ ನೀವು ಸಾಕ್ಷಿ ಸ್ಥಿತಿಯ ಅನ್ನುವ ಸಿಂಹಾಸನದ ಮೇಲೆ ಕುಳಿತಿರಬೇಕು. ಎಂದು ಈ ಸಿಂಹಾಸನವನ್ನು ಬಿಟ್ಟು ಕೆಳಗಡೆ ಇಳಿಯಬಾರದು. ಮಲಗಿರುವಾಗಲೂ ನೀವು ಸಾಕ್ಷಿ ಸ್ಥಿತಿಯ ಸಿಂಹಾಸನದ ಮೇಲೆ ಕುಳಿತಿರಬೇಕು. ಕುಳಿತಾಗ, ನಿಂತಾಗ, ಓಡಾಡುತ್ತಿರುವಾಗ, ಅನೇಕರ ಸಂಬಂಧ ಸಂಪರ್ಕದಲ್ಲಿ ಬಂದಾಗಲೂ ಕೂಡ ಸಾಕ್ಷಿ ಸ್ಥಿತಿಯ ಸಿಂಹಾಸನಕ್ಕೆ ಅಧಿಕಾರಿಯಾಗಿರಬೇಕು. ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲು ಬರುತ್ತದೆ ತಾನೆ? ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲು ಬರುತ್ತದೆಯೋ ಬರುವುದಿಲ್ಲವೋ, ಅಥವಾ ಸಿಂಹಾಸನದಿಂದ ಕೆಳಗಡೆ ಜಾರಿ ಬಿಡುತ್ತೀರೇನು? ಸಾಕ್ಷಿ ಸ್ಥಿತಿಯ ಸಿಂಹಾಸನಕ್ಕೆ ಅಧಿಕಾರಿಯಾದಂತಹ ಆತ್ಮರು ಸಮಸ್ಯೆಯನ್ನು ನೋಡಿ ಎಂದೂ ತೊಂದರೆಯ ಅನುಭವವನ್ನು ಮಾಡಲು ಸಾಧ್ಯ ಇಲ್ಲ. ಸಮಸ್ಯೆ ಸಾಕ್ಷಿ ಸ್ಥಿತಿಯ ಸಿಂಹಾಸನಕ್ಕೆ ಅಧಿಕಾರಿಯಾದಂತಹ ಆತ್ಮರ ಕೆಳಗಡೆ ಇರುತ್ತದೆ ಮತ್ತು ನೀವು ಮೇಲೆ ಸಿಂಹಾಸನಕ್ಕೆ ಅಧಿಕಾರಿಯಾಗಿರುತ್ತೀರಾ. ಸಮಸ್ಯೆ ಸಾಕ್ಷಿ ಸ್ಥಿತಿಯ ಸಿಂಹಾಸನದಲ್ಲಿ ಕುಳಿತಿರುವ ನಿಮ್ಮನ್ನು ತಲೆಯೆತ್ತಿ ನೋಡಲು ಸಾಧ್ಯ ಇಲ್ಲ. ಸಮಸ್ಯೆ ನಿಮ್ಮ ಕಾಲಿನ ಕೆಳಗಡೆಯೇ ಸಮಾಪ್ತಿಯಾಗಿ ಬಿಡುತ್ತದೆ. ಸಮಸ್ಯೆ ನಿಮಗೆ ತೊಂದರೆಯನ್ನು ಕೊಡುವುದಿಲ್ಲ. ಯಾರನ್ನಾದರೂ ಕಾಲಿನಿಂದ ಒತ್ತಿ ಹಿಡಿದರೆ ಅವರು ಕೆಳಗಡೆಯೇ ಸಮಾಪ್ತಿಯಾಗಿ ಬಿಡುತ್ತಾರೆ. ಅಂದ ಮೇಲೆ ಬಾಪ್ತಾದರವರಿಗೆ ಇಂತಹ ಸಮಯದಲ್ಲಿ ಕೆಲವೊಮ್ಮೆ ಆಶ್ಚರ್ಯದ ಅನುಭವ ಆಗುತ್ತದೆ. ನೀವು ಆಶ್ಚರ್ಯ ಪಡಬೇಡಿ. ಬಲೆ ಸ್ವಯಂನ ಬಗ್ಗೆ ಆಶ್ಚರ್ಯ ಪಡಿ, ಅನ್ಯರ ಬಗ್ಗೆ ಆಶ್ಚರ್ಯ ಪಡಬೇಡಿ. ಬಾಪ್ತಾದರವರಿಗೆ ಆಶ್ಚರ್ಯ ಆಗುತ್ತದೆ, ನನ್ನ ಮಕ್ಕಳು ಏನನ್ನು ಮಾಡುತ್ತಿದ್ದಾರೆ ಎಂದು ಬಾಪ್ತಾದ ಆಶ್ಚರ್ಯ ಪಡುತ್ತಾರೆ. ಮಕ್ಕಳು ಸಿಂಹಾಸನದಿಂದ ಕೆಳಗಡೆ ಇಳಿದು ಬಿಡುತ್ತಾರೆ. ಸಿಂಹಾಸನಕ್ಕೆ ಅಧಿಕಾರಿಯಾಗುವಂತಹ ಸಂಸ್ಕಾರವನ್ನು ಈಗಿನಿಂದಲೇ ರೂಪಿಸಿಕೊಳ್ಳಬೇಕು. ಆಗ ಮಾತ್ರ ವಿಶ್ವದ ರಾಜ್ಯ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲು ಸಾಧ್ಯ ಆಗುತ್ತದೆ. ಈಗ ಸದಾಕಾಲಕ್ಕೋಸ್ಕರ ಸಿಂಹಾಸನಕ್ಕೆ ಅಧಿಕಾರಿ ಆಗದೇ ಇದ್ದರೆ ಸತ್ಯಯುಗದಲ್ಲಿ ಸದಾ ರಾಜ್ಯ ಸಿಂಹಾಸನಕ್ಕೆ ಅಧಿಕಾರಿಯಾಗಲು ಆಗುವುದಿಲ್ಲ. ಮತ್ತು ಈಗ ಎಷ್ಟು ಸಮಯದವರೆಗೆ ಸಿಂಹಾಸನಕ್ಕೆ ಅಧಿಕಾರಿಯಾಗಿರುತ್ತೀರೋ ಸತ್ಯಯುಗದಲ್ಲಿ ಅಷ್ಟು ಸಮಯದವರೆಗೆ ಸಂಪೂರ್ಣ ಸಿಂಹಾಸನಕ್ಕೆ ಅಧಿಕಾರಿಯಾಗುತ್ತೀರಾ. ಈಗ ನೀವು ಹೆಚ್ಚು ಸಮಯ ಸಿಂಹಾಸನಕ್ಕೆ ಅಧಿಕಾರಿಯಾಗದೇ ಇದ್ದರೆ ಸತ್ಯಯುಗದಲ್ಲಿ ಹೆಚ್ಚು ಸಮಯ ಸಿಂಹಾಸನಕ್ಕೆ ಅಧಿಕಾರಿಯಾಗಲು ಸಾಧ್ಯ ಇಲ್ಲ. ಅಂದ ಮೇಲೆ ಸಿಂಹಾಸನಕ್ಕೆ ಅಧಿಕಾರಿಯಾಗುವಂತಹ ಸಂಸ್ಕಾರವನ್ನು ಎಲ್ಲರೂ ಇಲ್ಲೇ ತುಂಬಿಕೊಳ್ಳಬೇಕು. ನಂತರ ಆ ತುಂಬಿಕೊಂಡಂತಹ ಸಂಸ್ಕಾರ ಸತ್ಯಯುಗದಲ್ಲಿ ಕೆಲಸವನ್ನು ಮಾಡುತ್ತದೆ. ಸಿಂಹಾಸನಕ್ಕೆ ಅಧಿಕಾರಿಯಾಗುವಂತಹ ಸಂಸ್ಕಾರವನ್ನು ಈಗಲೇ ತುಂಬಿಕೊಂಡರೆ ಆ ಸಂಸ್ಕಾರ ಸತ್ಯಯುಗದಲ್ಲಿ ತನ್ನ ಕಾರ್ಯವನ್ನು ಮಾಡುತ್ತದೆ. ನೀವೀಗ ರಾಯಲ್ಟಿಯ ಸಂಸ್ಕಾರವನ್ನು ನಿಮ್ಮಲ್ಲಿ ತುಂಬಿಕೊಳ್ಳಬೇಕು. ಎಂದೂ ಈ ರೀತಿ ವಿಚಾರ ಮಾಡಬೇಡಿ, ಇನ್ನೂ ಸ್ವಲ್ಪ ಸಮಯ ಇದೆ, ನಂತರ ನಾನು ಆ ಸಂಸ್ಕಾರವನ್ನು ತುಂಬಿಕೊಳ್ಳುತ್ತೇನೆ ಎಂದು ವಿಚಾರ ಮಾಡಬೇಡಿ. ಇನ್ನು ಇಷ್ಟು ಸಮಯದವರೆಗೂ ವಿನಾಶ ಆಗಲು ಸಾಧ್ಯ ಇಲ್ಲ ಎಂದು ವಿಚಾರವನ್ನು ಮಾಡಬೇಡಿ. ಇದ್ದಕ್ಕಿದ್ದಂತೆ ವಿನಾಶ ಆಗುತ್ತದೆ. ವಿನಾಶ ಯಾರನ್ನೂ ಕೇಳಿ ಬರುವುದಿಲ್ಲ. ವಿನಾಶ ಅವಶ್ಯವಾಗಿ ಆಗುತ್ತದೆ, ಆದರೆ ವಿನಾಶಕ್ಕೋಸ್ಕರ ನೀವು ತಯಾರಾಗಿದ್ದೀರಾ? ಎಲ್ಲವೂ ಇದ್ದಕ್ಕಿದ್ದಂತೆ ಅಚಾನಕ್ಕಾಗಿ ನಡೆಯುತ್ತದೆ. ನೀವೆಲ್ಲರೂ ಹೇಗೆ ಬ್ರಾಹ್ಮಣರಾದಿರಿ? ಇದ್ದಕ್ಕಿದ್ದಂತೆ ಅಚಾನಕ್ಕಾಗಿ ನಿಮಗೆ ಈಶ್ವರನ ಸಂದೇಶ ಪ್ರಾಪ್ತಿಯಾಯಿತು. ಪ್ರದರ್ಶನವನ್ನು ನೀವು ನೋಡಿದಿರಿ. ಈಶ್ವರನ ಸಂಬಂಧ ಸಂಪರ್ಕದಲ್ಲಿ ಬಂದಿರಿ. ನಂತರ ನಿಮ್ಮ ಜೀವನವೇ ಪರಿವರ್ತನೆ ಆಯಿತು. ಇಂತಹ ತಾರೀಕಿನಂದು ನಾನು ಬ್ರಾಹ್ಮಣ ಆಗುತ್ತೇನೆ ಎಂದು ಮೊದಲು ಎಂದಾದರೂ ವಿಚಾರವನ್ನು ಮಾಡಿದ್ದೀರೇನು? ಇಲ್ಲ.
ಎಲ್ಲವೂ ಇದ್ದಕ್ಕಿದ್ದಂತೆ ನಿಮ್ಮ ಜೀವನದಲ್ಲಿ ನಡೆಯಿತು. ಅಂದ ಮೇಲೆ ಪರಿವರ್ತನೆ ಕೂಡ ಇದ್ದಕ್ಕಿದ್ದಂತೆ ಅಚಾನಕ್ಕಾಗಿ ನಡೆಯುತ್ತದೆ. ಮೊದಲೇ ಮಾಯೆ ನಮ್ಮೆಲ್ಲರನ್ನು ಹುಡುಗಾಟಿಕೆಗೆ ವಶ ಆಗುವಂತೆ ಮಾಡುತ್ತದೆ. ನಂತರ ನೀವೆಲ್ಲರೂ ವಿಚಾರ ಮಾಡುತ್ತೀರಾ, 2000 ವರ್ಷಕ್ಕೆ ವಿನಾಶ ಆಗುತ್ತದೆ ಎಂದು. ನಾನು ವಿಚಾರವನ್ನು ಮಾಡಿದ್ದೆ, ಆದರೆ 2000 ವರ್ಷ ಕೂಡ ಪೂರ್ಣ ಆಯಿತು. ಈಗ ಇನ್ನೂ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತೇನೆ ಎಂದು ನೀವು ವಿಚಾರವನ್ನು ಮಾಡುತ್ತೀರಾ. ಏಕೆಂದರೆ ಮಾಯೆ ಮೊದಲೇ ನಿಮ್ಮ ಮೇಲೆ ಜಾದುವನ್ನು ಮಾಡಿರುತ್ತದೆ. ಮಾಯೆ ಜಾದುವನ್ನು ಮಾಡಿ ಹುಡುಗಾಟಿಕೆಗೆ ವಶ ಆಗುವಂತೆ ಮಾಡುತ್ತದೆ. ನಂತರ ಯಾವುದಾದರೂ ಒಂದು ಮಾತಿನಲ್ಲಿ, ಬಲೆ ಸೇವೆಯಲ್ಲಿ ಇರಬಹುದು, ಯೋಗದಲ್ಲಿ ಇರಬಹುದು, ಅಥವಾ ಧಾರಣೆಯಲ್ಲಿ ಇರಬಹುದು, ಸಂಬಂಧ ಸಂಪರ್ಕದಲ್ಲಿ ಇರಬಹುದು, ಈ ರೀತಿ ಏರುಪೇರು ನಡೆಯುತ್ತದೆ, ಈ ರೀತಿ ಆಗುತ್ತಿರುತ್ತದೆ ಎಂದು ಹೇಳುತ್ತೀರಾ. ಏಕೆಂದರೆ ಮಾಯೆ ಮೊದಲೇ ನಿಮ್ಮನ್ನು ಹುಡುಗಾಟಿಕೆಗೆ ವಶ ಮಾಡಲು ಪ್ರಯತ್ನ ಪಡುತ್ತದೆ, ನಂತರ ಇದ್ದಕ್ಕಿದ್ದಂತೆ ವಿನಾಶ ಆಗುತ್ತದೆ. ವಿನಾಶ ಆದಾಗ ಬಾಪ್ತಾದ ಈ ದಿನದಂದು ವಿನಾಶ ಆಗುತ್ತದೆ ಎಂದು ಮೊದಲೇ ಹೇಳಲಿಲ್ಲ ಎಂದು ನೀವು ಹೇಳಬಾರದು. ಈ ರೀತಿ ಏಕೆ ಆಗುತ್ತದೆ? ಆದ್ದರಿಂದ ಪರಮಾತ್ಮ ತಂದೆ ಮೊದಲೇ ತಿಳಿಸುತ್ತಿದ್ದಾರೆ, ಹುಡುಗಾಟಿಕೆಗೆ ವಶ ಆಗಬೇಡಿ ಎಂದು. ಯಾವ ಮಾತಿನಲ್ಲೂ ಹುಡುಗಾಟಿಕೆಯನ್ನು ಮಾಡಬೇಡಿ, 4 ಸಬ್ಜೆಕ್ಟ್ನಲ್ಲೂ ಅಲರ್ಟ್ ಆಗಿರಬೇಕು. ಈಗ ಮಕ್ಕಳನ್ನು ಕೇಳಿದರೆ ಮಕ್ಕಳು ತಕ್ಷಣ ಅಲರ್ಟ್ ಆಗುತ್ತೀರಾ? ಏನೇ ಆದರೂ 4 ವಿಷಯದಲ್ಲೂ ನೀವು ಸದಾ ಅಲರ್ಟ್ ಆಗಿರಬೇಕು. ಈಗ ಏನೇ ಆದರೂ ಕೂಡ ಅಲರ್ಟ್ ಆಗಿ ಇರಬೇಕು. ನಂತರ ವಿನಾಶದ ಸಮಯ ಬಂದಾಗ ಬಾಪ್ತಾದ ನೀವೀಗ ಬನ್ನಿ, ಈಗ ನೀವು ಜೊತೆಯನ್ನು ನಿಭಾಯಿಸಿ ಎಂದು ವಿನಾಶದ ಸಮಯದಲ್ಲಿ ಪರಮಾತ್ಮ ತಂದೆಯನ್ನು ಕರೆದರೆ ಆಗ ತಂದೆ ಜೊತೆಯನ್ನು ನಿಭಾಯಿಸುವುದಿಲ್ಲ. ವಿನಾಶದ ಸಮಯದಲ್ಲಿ ಪರಮಾತ್ಮ ತಂದೆ ನೀವು ಬಂದು ನನಗೆ ಸ್ವಲ್ಪ ಶಕ್ತಿಯನ್ನು ನೀಡಿ ಎಂದು ಕರೆದರೆ ಆ ಸಮಯದಲ್ಲಿ ತಂದೆ ಬಂದು ಶಕ್ತಿಯನ್ನು ನೀಡುವುದಿಲ್ಲ. ಈಗ ನಿಮಗೆ ಎಷ್ಟು ಶಕ್ತಿ ಬೇಕೋ ಅಷ್ಟು ಶಕ್ತಿಯನ್ನು ಈಗಲೇ ಜಮಾ ಮಾಡಿಕೊಳ್ಳಿ. ಈಗ ಶಕ್ತಿಯನ್ನು ಜಮಾ ಮಾಡಿಕೊಳ್ಳಲು ಇನ್ನೂ ಅವಕಾಶ ಇದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ಎಲ್ಲಾ ಮಕ್ಕಳಿಗೂ ಪರಮಾತ್ಮ ತಂದೆ ಸಂಪೂರ್ಣ ಪ್ರಾಪ್ತಿಯನ್ನು ನೀಡುತ್ತಿದ್ದಾರೆ. ಎಲ್ಲರಿಗೂ ಕೂಡ ಈಗ ಎಲ್ಲಾ ಖಜಾನೆಯನ್ನು ತಂದೆ ನೀಡುತ್ತಿದ್ದಾರೆ. ಎಲ್ಲಾ ಭಂಡಾರವನ್ನು ಈಗ ತಂದೆ ತೆರೆದಿಟ್ಟಿದ್ದಾರೆ. ಎಷ್ಟು ಬೇಕಾದರೂ ಪ್ರಾಪ್ತಿಯನ್ನು ಪಡೆದುಕೊಳ್ಳಲು ಎಲ್ಲರಿಗೂ ಅನುಮತಿಯನ್ನು ನೀಡಿದ್ದಾರೆ. ಆದ್ದರಿಂದ ಎಷ್ಟು ಶಕ್ತಿ ಬೇಕೋ ಅಷ್ಟು ಶಕ್ತಿಯನ್ನು ಈಗಲೇ ಪಡೆದುಕೊಳ್ಳಿ. ಪರೀಕ್ಷಾ ಪೇಪರ್ನ ಸಮಯದಲ್ಲಿ ಟೀಚರ್ ಸಹಯೋಗವನ್ನು ನೀಡುವುದಿಲ್ಲ, ಪರೀಕ್ಷಾ ಪೇಪರ್ನ ಸಮಯದಲ್ಲಿ ಪ್ರಿನ್ಸಿಪಲ್ ಸಹಯೋಗವನ್ನು ನೀಡುವುದಿಲ್ಲ. ಡಬ್ಬಲ್ ವಿದೇಶಿ ಮಕ್ಕಳನ್ನು ನೋಡಿ, ಪರಮಾತ್ಮ ತಂದೆ ಡಬ್ಬಲ್ ಖುಷಿ ಪಡುತ್ತಾರೆ. ತಂದೆಗೆ ಏಕೆ ಖುಷಿ ಆಗುತ್ತದೆ? ಏಕೆಂದರೆ ವಿದೇಶದವರು ಸ್ವಯಂ ಪರಿವರ್ತನೆ ಮಾಡಿಕೊಳ್ಳಲು ಡಬ್ಬಲ್ ಪರಿಶ್ರಮವನ್ನು ಪಡಬೇಕಾಗುತ್ತದೆ. ಆದ್ದರಿಂದ ಯಾವಾಗ ಬಾಪ್ತಾದ ಡಬ್ಬಲ್ ವಿದೇಶಿ ಮಕ್ಕಳನ್ನು ನೋಡುತ್ತಾರೋ ಆಗ ಬಾಪ್ತಾದ ಡಬ್ಬಲ್ ಖುಷಿ ಪಡುತ್ತಾರೆ. ವಾಹ ನನ್ನ ಡಬ್ಬಲ್ ವಿದೇಶಿ ಮಕ್ಕಳೇ, ವಾಹ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಡಬ್ಬಲ್ ವಿದೇಶಿ ಮಕ್ಕಳು ಕೈಯನ್ನು ಎತ್ತಿ, ವಿಶ್ವದ ಅನೇಕ ದೇಶದಿಂದ ಸುಮಾರು 1000 ಜನ ಸೋದರ ಸೋದರಿಯರು ಈ ಸಭೆಯಲ್ಲಿ ಉಪಸ್ಥಿತರಾಗಿದ್ದಾರೆ. ವಾಹ, ಬಹಳ ಒಳ್ಳೆಯದು. ಈ ಮಕ್ಕಳಿಗೋಸ್ಕರ ಡಬ್ಬಲ್ ಚಪ್ಪಾಳೆಯನ್ನು ತಟ್ಟಿ ಬಾಪ್ತಾದ ವಿದೇಶದ ಸೇವೆಯ ಸಮಾಚಾರವನ್ನು ಕೇಳುತ್ತಿರುತ್ತಾರೆ ಮತ್ತು ವಿದೇಶದ ಸೇವೆಯನ್ನು ನೋಡುತ್ತಿರುತ್ತಾರೆ. ರಿಸಲ್ಟ್ನಲ್ಲಿ ನೋಡಿದಾಗ ಎಲ್ಲಾ ಮಕ್ಕಳಿಗೂ ಸೇವೆಯನ್ನು ಮಾಡಬೇಕು ಅನ್ನುವ ಉಮಂಗುತ್ಸಾಹ ಬಹಳ ಚೆನ್ನಾಗಿ ಇದೆ. ಕೇವಲ ಸೇವೆಯನ್ನು ಮಾಡುವಾಗ ಸೇವೆಯ ಸ್ವಲ್ಪ ಹೊರೆಯನ್ನು ನಿಮ್ಮ ತಲೆಯ ಮೇಲೆ ಹೊತ್ತುಕೊಳ್ಳುತ್ತೀರಾ? ಸೇವೆಯ ಹೊರೆಯನ್ನು ಹೊತ್ತುಕೊಳ್ಳಬೇಡಿ, ಸೇವೆಯ ಹೊರೆಯನ್ನು ತಂದೆಗೆ ಕೊಟ್ಟು ಬಿಡಿ. ಪರಮಾತ್ಮ ತಂದೆಗೆ ಈ ಹೊರೆ ಏನೂ ದೊಡ್ಡ ಮಾತಲ್ಲ. ಸೇವೆಯ ಹೊರೆ ತಂದೆಗೆ ದೊಡ್ಡ ಮಾತೇ ಅಲ್ಲ, ಆದರೆ ನೀವು ಸೇವೆಯ ಹೊರೆಯನ್ನು ಹೊತ್ತುಕೊಳ್ಳುತ್ತೀರಾ. ಆದ್ದರಿಂದ ನೀವು ಸುಸ್ತಾಗುತ್ತೀರಾ, ಬಹಳ ಚೆನ್ನಾಗಿ ಸೇವೆಯನ್ನು ಮಾಡುತ್ತೀರಾ. ಸೇವೆಯನ್ನು ಮಾಡುವ ಸಮಯದಲ್ಲಿ ಮಕ್ಕಳು ಸುಸ್ತಾಗುವುದಿಲ್ಲ. ಸೇವೆಯನ್ನು ಮಾಡುವ ಸಮಯದಲ್ಲಿ ಮಕ್ಕಳ ಚೆಹರೆ ಬಹಳ ಖುಷಿಯ ಚೆಹರೆ ಆಗಿರುತ್ತದೆ. ಸೇವೆಯನ್ನು ಮಾಡುವಾಗ ಮಕ್ಕಳ ಫೋಟೋವನ್ನು ತೆಗೆದರೆ ಗೊತ್ತಾಗುತ್ತದೆ ಮಕ್ಕಳು ಬಹಳಷ್ಟು ಉತ್ಸಾಹದಿಂದ ಸೇವೆಯನ್ನು ಮಾಡುತ್ತಿದ್ದಾರೆ ಎಂದು. ಆದರೆ ಕೆಲವು ಮಕ್ಕಳು, ಎಲ್ಲಾ ಮಕ್ಕಳಲ್ಲ, ಕೆಲವು ಮಕ್ಕಳು ಸೇವೆಯನ್ನು ಮಾಡಿದಾಗ ಅಥವಾ ಸೇವೆ ಮಾಡಿದ ನಂತರ ಸ್ವಲ್ಪ ಸುಸ್ತಾಗಿ ಬಿಡುತ್ತಾರೆ. ಆ ಸುಸ್ತು ಮಕ್ಕಳ ಚೆಹರೆಯಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಪರಮಾತ್ಮ ತಂದೆ ಹೇಳುತ್ತಾರೆ, ನೀವು ಹೊರೆಯನ್ನು ಏಕೆ ಹೊತ್ತುಕೊಳ್ಳುತ್ತೀರಾ? ಹೊರೆಯನ್ನು ಹೊತ್ತುಕೊಳ್ಳಲು ನಿಮಗೆ ಇಷ್ಟ ಆಗುತ್ತದೇನು? ಹೊರೆಯನ್ನು ಹೊತ್ತುಕೊಳ್ಳುವ ಅಭ್ಯಾಸ ಆಗಿಬಿಟ್ಟಿದೆಯೇನು? ಈಗ ಹೊರೆಯನ್ನು ಹೊತ್ತುಕೊಳ್ಳಬೇಡಿ. ಯಾವಾಗ ಪರಮಾತ್ಮ ತಂದೆಯ ಜೊತೆಗೆ ನೀವಿರುವುದಿಲ್ಲವೋ ಆಗ ನಿಮಗೆ ಹೊರೆಯ ಅನುಭವ ಆಗುತ್ತದೆ. ನಾನು ಮಾಡಿದೆ, ನಾನೇ ಮಾಡುತ್ತೇನೆ, ನನ್ನನ್ನು ಬಿಟ್ಟು ಬೇರೆ ಯಾರು ಈ ಸೇವೆಯನ್ನು ಮಾಡಲು ಸಾಧ್ಯ ಇಲ್ಲ, ನಾನೇ ಮಾಡುತ್ತಿದ್ದೇನೆ ಎಂದು ತಿಳಿದುಕೊಂಡಾಗ ಹೊರೆಯ ಅನುಭವ ಆಗುತ್ತದೆ. ಪರಮಾತ್ಮ ತಂದೆ ಜೊತೆಗಾರ ಆಗಿದ್ದಾರೆ, ಇದು ಪರಮಾತ್ಮ ತಂದೆಯ ಕಾರ್ಯ ಆಗಿದೆ, ಪರಮಾತ್ಮ ತಂದೆ ಕಾರ್ಯವನ್ನು ಮಾಡಿಸುತ್ತಿದ್ದಾರೆ ಎಂದು ತಿಳಿದುಕೊಂಡಾಗ ಹೊರೆಯ ಅನುಭವ ಆಗುವುದಿಲ್ಲ. ತಂದೆಯ ಮೇಲೆ ಜವಾಬ್ದಾರಿಯನ್ನು ಒಪ್ಪಿಸಿದಾಗ ನೀವು ಹಗುರರಾಗಿರುತ್ತೀರಾ ಮತ್ತು ನೃತ್ಯವನ್ನು ಮಾಡುತ್ತಿರುತ್ತೀರಾ.
ಹಗುರರಾಗಿದ್ದೀರಾ, ಆದ್ದರಿಂದ ನೃತ್ಯವನ್ನು ಮಾಡುತ್ತೀರಾ? ನೀವು ಹೇಗೆ ಬಹಳ ಚೆನ್ನಾಗಿ ನೃತ್ಯವನ್ನು ಮಾಡುತ್ತೀರಾ! ಡಬ್ಬಲ್ ವಿದೇಶದವರ ನೃತ್ಯವನ್ನು ಎಲ್ಲರೂ ನೋಡಿದಾಗ ಎಲ್ಲರಿಗೂ ಆ ನೃತ್ಯ ಬಹಳಷ್ಟು ಇಷ್ಟ ಆಗುತ್ತದೆ. ಏಕೆಂದರೆ ವಿದೇಶದವರು ನೃತ್ಯವನ್ನು ಮಾಡಿದಾಗ ಸ್ವಯಂ ಸುಸ್ತಾಗುವುದಿಲ್ಲ, ಸೂಕ್ಷ್ಮ ದೇವತೆಗಳಂತೆ ಅವರು ನೃತ್ಯವನ್ನು ಮಾಡುತ್ತಾರೆ. ಭಾರತದವರು ನೃತ್ಯವನ್ನು ಮಾಡಿದಾಗ ಅವರಿಗೆ ಕಾಲು ನೋವು ಬರುತ್ತದೆ, ಕೈ ನೋವು ಬರುತ್ತದೆ. ಭಾರತದವರು ನೃತ್ಯವನ್ನು ಮಾಡಿದಾಗ ಅವರು ಸುಸ್ತಾಗಿ ಬಿಡುತ್ತಾರೆ. ವಿದೇಶದವರು ಬಹಳ ಹಗುರರಾಗಿ ನೃತ್ಯವನ್ನು ಮಾಡುತ್ತಾರೆ, ವಿದೇಶದವರು ಹಗುರವಾದ ನೃತ್ಯವನ್ನು ಮಾಡುತ್ತಾರೆ. ಅದೇ ರೀತಿ ಸೇವೆ ಕೂಡ ಒಂದು ನೃತ್ಯ ಆಗಿದೆ ಎಂದು ತಿಳಿದುಕೊಳ್ಳಿ, ಸೇವೆ ಒಂದು ಆಟ ಆಗಿದೆ ಎಂದು ತಿಳಿದುಕೊಳ್ಳಿ, ಆಗ ಸುಸ್ತಾಗುವುದಿಲ್ಲ. ಬಾಪ್ತಾದರವರಿಗೆ ನಿಮ್ಮ ಸುಸ್ತಾದ ಫೋಟೋ ಇಷ್ಟ ಆಗುವುದಿಲ್ಲ. ಸೇವೆಯ ಉಮಂಗುತ್ಸಾಹ ಮಕ್ಕಳಿಗೆ ಬಹಳಷ್ಟು ಇದೆ. ಸೇವೆಯನ್ನು ಮಾಡಬೇಕು ಅನ್ನುವ ಉಮಂಗುತ್ಸಾಹ ಮಕ್ಕಳ ಮನಸ್ಸಿನಲ್ಲಿ ಬಹಳ ಚೆನ್ನಾಗಿದೆ, ಮತ್ತು ಮಕ್ಕಳ ಸೇವೆ ರಿಸಲ್ಟ್ ಪರಮಾತ್ಮ ತಂದೆಯ ಬಳಿ ಇದೆ. ಈಗ ಬಹಳಷ್ಟು ಮಕ್ಕಳು ಯಾವುದಾದರೂ ಒಂದು ಮಾತಿನಲ್ಲಿ ಬಹಳ ಕಡಿಮೆ ಪರ್ಸೆಂಟ್ನಲ್ಲಿ ಏರುಪೇರಿನಲ್ಲಿ ಬರುತ್ತೀರಾ. ಬಹಳಷ್ಟು ಮಕ್ಕಳ ಸ್ಥಿತಿ ಚೆನ್ನಾಗಿದೆ, ಕೆಲವು ಮಕ್ಕಳು ಮಾತ್ರ ಏರುಪೇರಿನಲ್ಲಿ ಬರುವುದು ಬಾಪ್ತಾದರವರಿಗೆ ಕಾಣಿಸುತ್ತಿದೆ. ನಿಮ್ಮ ಆದಿಯ ರಿಸಲ್ಟಿಗೂ ಈಗಿನ ರಿಸಲ್ಟಿಗೂ ಬಹಳಷ್ಟು ಅಂತರ ಇದೆ, ಒಳ್ಳೆಯ ಅಂತರ ಇದೆ. ಇಂತಹ ಅಂತರ ಪರಮಾತ್ಮ ತಂದೆಗೆ ಕಾಣಿಸುತ್ತಿದೆ. ಈ ಅಂತರ ಹೇಗೆ ಗೊತ್ತಾಗುತ್ತದೆ, ಹೇಗೆ ಕಾಣಿಸುತ್ತದೆ? ಈಗ ನೀವೆಲ್ಲರೂ ನಾಜೂಕುತನವನ್ನು ಬಿಡುತ್ತಾ ಇದ್ದೀರಾ, ಸೂಕ್ಷ್ಮ ಆಗುವುದನ್ನು ನೀವೀಗ ಬಿಡುತ್ತಿದ್ದೀರಾ. ಬಾಪ್ತಾದ ಮಕ್ಕಳ ರಿಸಲ್ಟ್ ಅನ್ನು ನೋಡಿ ಖುಷಿ ಪಡುತ್ತಿದ್ದಾರೆ. ನೀವೆಲ್ಲರೂ ಈಗ ಸಣ್ಣ ಸಣ್ಣ ಮೈಕನ್ನು ತಯಾರು ಮಾಡುತ್ತಿದ್ದೀರಾ. ಈಗ ಇನ್ನು ಸಣ್ಣ ಮೈಕ್ ತಯಾರಾಗಿದ್ದಾರೆ, ಆದರೆ ಸಣ್ಣವರಿಂದ ದೊಡ್ಡವರವರೆಗೆ ಹೋಗಿ ತಲುಪಬೇಕು. ಬಾಪ್ತಾದರವರಿಗೆ ನೆನಪಿದೆ, ಆದಿಯ ಸಮಯದಲ್ಲಿ ವಿದೇಶದ ಟೀಚರ್ಸ್ ಹೇಳುತ್ತಿದ್ದರು, ವಿಐಪಿಗಳ ಜೊತೆಗೆ ಮಿಲನವನ್ನು ಮಾಡುವುದು ಕಷ್ಟ. ವಿಐಪಿಗಳು ನಮ್ಮ ಬಳಿ ಬರುವುದನ್ನು ಬಿಟ್ಟು ಬಿಡಿ, ಆದರೆ ಅವರ ಜೊತೆಗೆ ಮಿಲನವನ್ನು ಮಾಡುವುದು ಕೂಡ ಕಷ್ಟ ಎಂದು ಮಕ್ಕಳು ಹೇಳುತ್ತಿದ್ದರು. ಈಗ ವಿಐಪಿಗಳ ಜೊತೆಗೆ ಮಿಲನವನ್ನು ಮಾಡುವುದು ಸಹಜ ಆಗಿದೆ, ಆದರೆ ನೀವೆಲ್ಲರೂ VVVIP ಆಗಿದ್ದೀರಾ. ಅಂದ ಮೇಲೆ ನಿಮ್ಮ ಮುಂದೆ ಆ ವಿಐಪಿಗಳು ಏನೂ ದೊಡ್ಡವರಲ್ಲ. ಟೋಟಲ್ ಆಗಿ ವಿದೇಶದವರ ರಿಸಲ್ಟ್ ಬಹಳ ಚೆನ್ನಾಗಿದೆ, ಬಹಳಷ್ಟು ಒಳ್ಳೆಯ ಸೆಂಟರ್ ಅನ್ನು ತೆರೆದಿದ್ದೀರಾ, ಸೆಂಟರ್ ಕೂಡ ಚೆನ್ನಾಗಿ ನಡೆಯುತ್ತಿದೆ, ಚೆನ್ನಾಗಿ ವೃದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೀರಾ. ಭಾರತದಲ್ಲಿ ಹ್ಯಾಂಡ್ಸ್ ಇಲ್ಲ, ಇಲ್ಲದಿದ್ದರೆ ಭಾರತದಲ್ಲೂ ಕೂಡ ಬಹಳ ಚೆನ್ನಾಗಿ ಸೇವಾ ಕೇಂದ್ರಗಳು ತೆರೆಯುತ್ತಿತ್ತು. ಪ್ರತಿಯೊಂದು ಝೋನ್ನವರು ಹೇಳುತ್ತಾರೆ ನಮ್ಮ ಬಳಿ ಹ್ಯಾಂಡ್ಸ್ ಇಲ್ಲ ಎಂದು. ಅಂದ ಮೇಲೆ ಈ ವರ್ಷ ಹ್ಯಾಂಡ್ಸ್ ಅನ್ನು ತಯಾರು ಮಾಡುವಂತಹ ಸೇವೆಯನ್ನು ಮಾಡಿ. ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬಂದು ನಮಗೆ ಹ್ಯಾಂಡ್ ಅನ್ನು ಕೊಡಿ ಎಂದು ಕೇಳಬೇಡಿ, ನೀವೇ ಸ್ವಯಂ ಹ್ಯಾಂಡ್ಸ್ ಅನ್ನು ತಯಾರು ಮಾಡಿ ಮತ್ತು ಹ್ಯಾಂಡ್ಸ್ ಅನ್ನು ಪರಮಾತ್ಮ ತಂದೆಗೆ ದಾನವಾಗಿ ನೀಡಿ ದಾನ ಪುಣ್ಯವನ್ನು ಮಾಡಿ. ವಿದೇಶದಲ್ಲಿ ಸೇವೆಯನ್ನು ಮಾಡುವಂತಹ ಬಹಳ ಒಳ್ಳೆಯ ವಿಧಿ ಮಕ್ಕಳಿಗೆ ಗೊತ್ತಿದೆ. ವಿದೇಶದಲ್ಲಿ ಎಲ್ಲಿ ಸೆಂಟರ್ ಅನ್ನು ತೆರೆಯುತ್ತಾರೋ ಅಲ್ಲಿರುವ ಮಕ್ಕಳು ಲೌಕಿಕ ಕಾರ್ಯ ವ್ಯವಹಾರವನ್ನು ಮಾಡುತ್ತಾರೆ ಮತ್ತು ಸೆಂಟರ್ ಅನ್ನು ನಡೆಸುತ್ತಾರೆ. ಹೇಗೆ ಸೆಂಟರ್ ಅನ್ನು ನಡೆಸುವುದು, ಯಾರು ಸೆಂಟರ್ ಅನ್ನು ನಡೆಸುವವರು ಅನ್ನುವ ಪ್ರಾಬ್ಲಮ್ ವಿದೇಶದಲ್ಲಿ ಬಹಳ ಕಡಿಮೆ ಇದೆ. ಅಂದ ಮೇಲೆ ಎಂದೂ ಈ ರೀತಿ ವಿಚಾರವನ್ನು ಮಾಡಬೇಡಿ. ನಾವು ಲೌಕಿಕ ಕಾರ್ಯವನ್ನು ಏಕೆ ಮಾಡಬೇಕು ಎಂದು ವಿಚಾರ ಮಾಡಬೇಡಿ. ಲೌಕಿಕ ಕಾರ್ಯವನ್ನು ಮಾಡುವುದು ಕೂಡ ಸೇವೆಗೋಸ್ಕರ ಒಂದು ಸಾಧನ ಆಗಿದೆ. ನೀವು ಲೌಕಿಕ ಕಾರ್ಯವನ್ನು ಮಾಡುತ್ತಿಲ್ಲ, ಆದರೆ ಅಲೌಕಿಕ ಕಾರ್ಯಕ್ಕೆ ನಿಮಿತ್ತ ಆಗುವುದಕ್ಕೋಸ್ಕರ ಲೌಕಿಕ ಕಾರ್ಯವನ್ನು ಮಾಡುತ್ತಿದ್ದೀರಾ. ನೀವು ಎಲ್ಲಿಗೆ ಹೋಗುತ್ತೀರೋ ಅಲ್ಲಿ ಸೆಂಟರ್ ಅನ್ನು ತೆರೆಯುವ ಉತ್ಸಾಹ ನಿಮ್ಮಲ್ಲಿ ಇರುತ್ತದೆ. ಅಂದ ಮೇಲೆ ಎಲ್ಲಿಯವರೆಗೂ ಲೌಕಿಕ ಕಾರ್ಯವನ್ನು ಮಾಡಬೇಕು ಎಂದು ವಿಚಾರವನ್ನು ಮಾಡಬೇಡಿ. ಲೌಕಿಕ ಕಾರ್ಯ ಅಲೌಕಿಕ ಕಾರ್ಯಕ್ಕೆ ನಿಮಿತ್ತ ಮಾಡುತ್ತದೆ. ಅಂದ ಮೇಲೆ ನೀವೆಲ್ಲರೂ ಸರೆಂಡರ್ ಆಗಿದ್ದೀರಾ, ನೀವು ಅಲೌಕಿಕ ಕಾರ್ಯಕ್ಕೆ ನಿಮಿತ್ತ ಆಗಿದ್ದೀರಾ. ನಿಮ್ಮಲ್ಲಿ ಲೌಕಿಕತೆ ಇಲ್ಲ, ನಿಮ್ಮಲ್ಲಿ ಅಲೌಕಿಕತೆ ಇದೆ. ಅಂದ ಮೇಲೆ ಲೌಕಿಕ ಕಾರ್ಯದಲ್ಲೂ ಕೂಡ ನೀವು ಸಮರ್ಪಿತರಾಗಿದ್ದೀರಾ. ಲೌಕಿಕ ಕಾರ್ಯವನ್ನು ಬಿಟ್ಟು ಸಮರ್ಪಣಾ ಸಮಾರಂಭವನ್ನು ನೀವೀಗ ಆಚರಿಸಿಕೊಳ್ಳಬೇಕು ಅನ್ನುವ ಮಾತು ಇಲ್ಲ. ನೀವು ಲೌಕಿಕ ಕಾರ್ಯವನ್ನು ಬಿಟ್ಟು ಸಮರ್ಪಿತ ಆಗಿಬಿಟ್ಟರೆ ಸೇವೆಯನ್ನು ಹೇಗೆ ವೃದ್ಧಿ ಮಾಡಲು ಸಾಧ್ಯ? ಅದಕ್ಕೋಸ್ಕರ ಲೌಕಿಕ ಕಾರ್ಯವನ್ನು ಮಾಡುತ್ತಾ ಅಲೌಕಿಕ ಕಾರ್ಯಕ್ಕೆ ನೀವೀಗ ನಿಮಿತ್ತ ಆಗಿದ್ದೀರಾ. ಯಾರೆಲ್ಲ ಲೌಕಿಕ ಕಾರ್ಯಕ್ಕೆ ನಿಮಿತ್ತ ಆಗಿದ್ದಾರೋ, ಯಾರೆಲ್ಲ ನಿಮಿತ್ತ ಮಾತ್ರರಾಗಿ ಲೌಕಿಕ ಕಾರ್ಯವನ್ನು ಮಾಡುತ್ತಿದ್ದಾರೋ ಅವರು ಲೌಕಿಕದಲ್ಲಿ ಇದ್ದರೂ ಕೂಡ ಅಲೌಕಿಕದಲ್ಲೇ ಇದ್ದಾರೆ. ಅಂದ ಮೇಲೆ ಇಂತಹ ಆತ್ಮರಿಗೆ ಡಬ್ಬಲ್ ಯಾವ ಪ್ರಾಪ್ತಿ ಸಿಗುತ್ತದೆ? ಯಾರು ಲೌಕಿಕ ಕಾರ್ಯವನ್ನು ಮಾಡುತ್ತಾ ಅಲೌಕಿಕ ಸೇವೆಗೆ ನಿಮಿತ್ತ ಆಗಿದ್ದಾರೋ ಅವರಿಗೆ ಪದುಮ ಗುಣದಷ್ಟು ಸುಭಾಷ್ಯವನ್ನು ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ. ಕೇವಲ ನಿಮಿತ್ತರಾಗಿ ಲೌಕಿಕ ಕಾರ್ಯವನ್ನು ನಿಭಾಯಿಸುತ್ತಾ ಅಲೌಕಿಕ ಸೇವೆಯನ್ನು ಮಾಡಬೇಕು ಎಂದು ನನ್ನ ತನಕ್ಕೆ ವಶ ಆಗಬಾರದು. ನಾನು ಇಷ್ಟೊಂದು ಕಾರ್ಯವನ್ನು ಮಾಡುತ್ತಿದ್ದೇನೆ ಅನ್ನುವ ನನ್ನತನ ನಿಮ್ಮಲ್ಲಿ ಬರಬಾರದು. ಮಾಡಿಸುವಂತಹ ತಂದೆ ಎಲ್ಲವನ್ನೂ ಮಾಡಿಸುತ್ತಿದ್ದಾರೆ, ನಾನು ಕೇವಲ ಮಾಡುವಂತಹ ಇನ್ಸ್ಟ್ರೂಮೆಂಟ್ ಆಗಿದ್ದೇನೆ ಎಂದು ತಿಳಿದುಕೊಳ್ಳಿ.
ಶಕ್ತಿಯ ಆಧಾರದಿಂದ ನಾನೀಗ ನಡೆಯುತ್ತಿದ್ದೇನೆ. ಪರಮಾತ್ಮ ತಂದೆಯ ಶಕ್ತಿಯ ಆಧಾರದಿಂದ ನನ್ನ ಎಲ್ಲಾ ಕಾರ್ಯ ನಡೆಯುತ್ತಿದೆ. ಪರಮಾತ್ಮ ತಂದೆ ಶಕ್ತಿಯನ್ನು ನೀಡಿ ನನ್ನನ್ನು ನಡೆಸುತ್ತಿದ್ದಾರೆ ಎಂದು ತಿಳಿದುಕೊಳ್ಳಿ. ಒಳ್ಳೆಯದು. ಇಂದು ಡಬ್ಬಲ್ ವಿದೇಶದವರ ಟರ್ನ್ ಆಗಿದೆ. ನೀವೆಲ್ಲರೂ ಡಬ್ಬಲ್ ವಿದೇಶದವರನ್ನು ನೋಡಿ ಖುಷಿ ಪಡುತ್ತಿದ್ದೀರಾ? ಅಂದ ಮೇಲೆ ಡಬ್ಬಲ್ ವಿದೇಶದ ಎಲ್ಲಾ ಮಕ್ಕಳು ಖುಷಿಯಲ್ಲಿ ಇದ್ದೀರಾ ತಾನೆ? ಎಲ್ಲರೂ ಒಂದು ಕೈಯ ಚಪ್ಪಾಳೆಯನ್ನು ತಟ್ಟಿ. ಮಧುಬನದಲ್ಲಿ ನಿಮ್ಮ ಬಳಿ ಈಗ ಮಾಯೆಯಂತೂ ಬರುತ್ತಿಲ್ಲ ತಾನೆ? ಒಳ್ಳೆಯದು. ಒಂದು ಸೆಕೆಂಡ್ ನಲ್ಲಿ ಎಲ್ಲರೂ ಸಂಪೂರ್ಣ ಪರಮಾತ್ಮ ತಂದೆಯ ಸಮಾನ ಅಶರೀರಿ ಆಗಲು ಸಾಧ್ಯ ಆಗುತ್ತದೆ ತಾನೆ? ಒಂದು ಸೆಕೆಂಡ್ ನಲ್ಲಿ ಪುಲಿಸ್ ಸ್ಟಾಪ್ ಅನ್ನು ಇಡಿ ಮತ್ತು ಅಶರೀರಿ ಸ್ಥಿತಿಯಲ್ಲಿ ಸ್ಥಿತಾಗಿಬಿಡಿ. ಬಾಪ್ತಾದ 3 ನಿಮಿಷದ ಡ್ರಿಲ್ ಅನ್ನು ಮಾಡಿಸಿದರು. ಒಳ್ಳೆಯದು. ಇಡೀ ದಿನ ಬಾರಿ ಬಾರಿಗೂ ಅಶರೀರಿ ಆಗುವಂತಹ ಅಭ್ಯಾಸವನ್ನು ಮಾಡಿ. 4 ಕಡೆ ಇರುವಂತಹ ಸರ್ವ ಮಾಯಾಜೀತ ಆದಂತಹ ಮಕ್ಕಳು, ಪ್ರಕೃತಿ ಜೀತ ಆದಂತಹ ಮಕ್ಕಳು, ಸಾಕ್ಷಿ ಸ್ಥಿತಿಯ ಸಿಂಹಾಸನಕ್ಕೆ ಅಧಿಕಾರಿ ಆದಂತಹ ಮಕ್ಕಳು, ಜೊತೆಗಾರ ಆದಂತಹ ಪರಮಾತ್ಮ ತಂದೆಯ ಜೊತೆಯ ಅನುಭವದಲ್ಲೇ ಸದಾ ಸ್ಥಿತ ಆದಂತಹ ಮಕ್ಕಳು, ಸದಾ ದೃಢತೆಯ ಮೂಲಕ ಸಫಲತೆಯನ್ನು ಕೊರಳಿನ ಹಾರವನ್ನಾಗಿ ಮಾಡಿಕೊಳ್ಳುವಂತಹ ಮಕ್ಕಳು, ಸದಾ ಪರಮಾತ್ಮ ತಂದೆಯ ಸಮಾನ ಹಗುರರಾಗಿರುವಂತಹ ಮಕ್ಕಳು, ಸದಾ ನಿಮ್ಮ ಶಕ್ತಿಯ ಮೂಲಕ ಇಡೀ ವಿಶ್ವವನ್ನು ದುಃಖ ಅಶಾಂತಿಯ ದುರ್ಬಲತೆಯಿಂದ ಮುಕ್ತ ಮಾಡುವಂತಹ ಇಂತಹ ಮಾಸ್ಟರ್ ಸುಖದ ಸಾಗರ ಆದಂತಹ ಮಕ್ಕಳಿಗೆ ಖುಷಿಯ ಸಾಗರ, ಪ್ರೇಮದ ಸಾಗರ, ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆಯ ಸಮಾನ ಆದಂತಹ ಮಕ್ಕಳಿಗೆ ತಂದೆಯ ನೆನಪು ಪ್ರೀತಿ ಹಾಗೂ ನಮಸ್ತೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಇಂದಿನ ವರದಾನ ಆಗಿದೆ. ಪರೀಕ್ಷಿಸುವಂತಹ ಶಕ್ತಿಯ ಮೂಲಕ ಅಥವಾ ನಿರ್ಣಯವನ್ನು ತೆಗೆದುಕೊಳ್ಳುವ ಶಕ್ತಿಯ ಮೂಲಕ ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಫಲತಾ ಮೂರ್ತಿಗಳಾಗಿ ಯಾರೆಲ್ಲ ಪರೀಕ್ಷಿಸುವ ಶಕ್ತಿಯ ಮೂಲಕ ಪರಮಾತ್ಮ ತಂದೆಯನ್ನು ಮತ್ತು ಸ್ವಯಂನ್ನು ಮತ್ತು ಸಮಯವನ್ನು ಮತ್ತು ಬ್ರಾಹ್ಮಣ ಪರಿವಾರವನ್ನು ಮತ್ತು ಸ್ವಯಂನ ಶ್ರೇಷ್ಠ ಕರ್ತವ್ಯವನ್ನು ಅರ್ಥ ಮಾಡಿಕೊಂಡು ನಂತರ ನಿರ್ಣಯವನ್ನು ತೆಗೆದುಕೊಳ್ಳುತ್ತಾರೋ, ನಾನೀಗ ಏನಾಗಬೇಕು ಮತ್ತು ನಾನೀಗ ಏನನ್ನು ಮಾಡಬೇಕು ಎಂದು ಸಂಕಲ್ಪವನ್ನು ಮಾಡಿ ಅದೇ ಸೇವೆಯನ್ನು ಮಾಡುತ್ತಾರೋ ಅಥವಾ ಅದೇ ಕರ್ಮವನ್ನು ಮಾಡುತ್ತಾರೋ ಅಥವಾ ಅದೇ ರೀತಿ ಸಂಬಂಧ ಸಂಪರ್ಕದಲ್ಲಿ ಬರುತ್ತಾರೋ, ಅವರು ಸದಾ ಆ ಕಾರ್ಯದಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಮನಸಾ ವಾಚಾ ಕರ್ಮಣ ಎಲ್ಲಾ ಪ್ರಕಾರದಿಂದಲೂ ಸೇವೆಯಲ್ಲಿ ಸಫಲತಾ ಮೂರ್ತಿಗಳಾಗುವುದಕ್ಕೆ ಆಧಾರ ಅಂದರೆ ಪರೀಕ್ಷಿಸುವಂತಹ ಶಕ್ತಿಯಾಗಿದೆ ಮತ್ತು ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಶಕ್ತಿಯಾಗಿದೆ. ಮನಸಾ ವಾಚಾ ಕರ್ಮಣ ಎಲ್ಲಾ ಪ್ರಕಾರದ ಸೇವೆಯಲ್ಲೂ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಂಡು ಸಫಲತಾ ಮೂರ್ತಿಗಳಾಗಬೇಕು ಅಂದರೆ ನಮ್ಮಲ್ಲಿ ಪರೀಕ್ಷಿಸುವಂತಹ ಶಕ್ತಿ ಇರಬೇಕು ಮತ್ತು ನಿರ್ಣಯವನ್ನು ತೆಗೆದುಕೊಳ್ಳುವ ಶಕ್ತಿ ಇರಬೇಕು. ಇಂದಿನ ಶ್ಲೋಗನ್ ಆಗಿದೆ. ಜ್ಞಾನ ಯೋಗದ ಬೆಳಕು ಮತ್ತು ಶಕ್ತಿಯಿಂದ ಸಂಪನ್ನ ಆಗಿ ಆಗ ಯಾವುದೇ ಪರಿಸ್ಥಿತಿಯನ್ನು ಸೆಕೆಂಡ್ ನಲ್ಲಿ ಪಾರು ಮಾಡಲು ಸಾಧ್ಯ ಆಗುತ್ತದೆ. ನಾವೀಗ ಜ್ಞಾನ ಮತ್ತು ಯೋಗ ಅನ್ನುವಂತಹ ಬೆಳಕು ಮತ್ತು ಶಕ್ತಿಯಿಂದ ಸಂಪನ್ನ ಆಗಬೇಕು ಅಂದರೆ ಜ್ಞಾನದ ಪ್ರಕಾಶದಿಂದ ಸ್ವಯಂನ್ನು ಸಂಪನ್ನ ಮಾಡಿಕೊಳ್ಳಬೇಕು, ಯೋಗದ ಶಕ್ತಿಯಿಂದ ಸ್ವಯಂನ್ನು ಸಂಪನ್ನ ಮಾಡಿಕೊಳ್ಳಬೇಕು. ಆಗ ಎಂತಹ ಪರಿಸ್ಥಿತಿಯನ್ನಾದರೂ 1 ಸೆಕೆಂಡ್ ನಲ್ಲಿ ಪಾರು ಮಾಡಲು ಸಾಧ್ಯ ಆಗುತ್ತದೆ. ಒಳ್ಳೆಯದು. ಓಂ ಶಾಂತಿ.